ಬರುವ ಕಾದಂಬರಿಯಾಗಿ ಬರಲಿಕ್ಕೆ ಹೊರಟದ್ದು ಹಿಂದಿನ ಸೂಕ್ಷ್ಮಗಳೇನಿತ್ತು ಅದು? ನನ್ನ ಮನಸ್ಸು ಇರೋದು ಇಮ್ಯಾಜಿನೇಷನ್ ಅಂದ್ರೆ ಭೀಮ ಕೃಷ್ಣನಿಗಿಂತ ದೊಡ್ಡವನು, ಅರ್ಜುನ ಕೃಷ್ಣನ ವಯಸ್ಸಿನವನು. ಅವನು ಬಂದಿರ್ತದೆ, ಅವನಿಗೆ ಎಷ್ಟು ವಯಸ್ಸಾಗಿರುತ್ತೆ ನೋಡು. ಆ ಪುಕ್ಕಲ ನಾನೀಗ ಬಂದಿದ್ದೀನಿ. ನಾಡಿಯ ಮಿಡಿತ ನೋಡಿ ಹಿಡಿದು ಅದರಿಂದ ಕಥೆಯನ್ನು ಕಟ್ತಾ ಹೋಗ್ತೀರಿ. ಯಾವುದು ಇಮ್ಯಾಜಿನೇಷನ್ ಮೂಲಕವಾಗಿ ಕಾದಂಬರಿಯಲ್ಲಿ ವ್ಯಕ್ತವಾಗುತ್ತೋ ಅದು ರಿಯಾಲಿಟಿ. ನನಗೆ ಕೋಪ ಬಂತು, ಇದು ಹೀಗೆ ಮಾಡಿದ ನಮ್ಮಪ್ಪ ಅಂತಂದು ಒಂದು ಬಟ್ಟೆ ತಗೊಂಡಂಗೆ ಕಟ್ಕೊಂಡ್ಬಿಟ್ಟೆ. ಓಟ್ ಕೊಡೋ ಸಂದರ್ಭ ಬಂದರೆ ಆಯಾ ಜಾತಿಯವರಿಗೆ ಓಟ್ ಕೊಡ್ತಾರೆ. ಅವಾಗ ಈ ಜಾತಿ ಆ ಜಾತಿ ಒಂದು ಮಾಡ್ಕೊಂಡು ಈ ಮೋದಿ ಸೋಲಿಸ್ಬೇಕು. ನಿಮ್ಮ ಕಾದಂಬರಿಗಳನ್ನು ಟೀಕಿಸುವವರು ಇರ್ತಾರಲ್ಲ, ನಿಮ್ಮ ತಂದೆಯನ್ನು ಕ್ಷಮಿಸಿದಾಗ ಅವ್ರನ್ನ ಕ್ಷಮಿಸಲ್ವ? ನಾನು ನನ್ನ ಓದುಗರನ್ನ ಗಮನದಲ್ಲಿ ಇಟ್ಕೋಬಹುದು. ನೀವು ಬರೆಯೋಷ್ಟೊತ್ತಿಗೆ ಅಲ್ಲಿ ಪಂಪ ಬರೆದಿದ್ದ, ಕನ್ನಡದಲ್ಲಿನೇ ಕುಮಾರವ್ಯಾಸ ಬರೆದಿದ್ದ, ಬಟ್ ಅವೆಲ್ಲವೂ ಒಂದು ಹೊರೆ ಅಂತ ಅನಿಸ್ಲಿಲ್ವ? ಕನ್ನಡದೊಳಗೆ ಪಂಪ ಮತ್ತು ಕುಮಾರವ್ಯಾಸನ ನಂತರದಲ್ಲಿ ಆ ಮಟ್ಟದಲ್ಲಿ ಭಾರತವನ್ನು ಬರೆದಿರೋದು ಈ ಪರ್ವ ಒಂದೇನೆ ಅಂತ. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ಕಾದಂಬರಿಕಾರರಾದಂಥ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು. ಅವರ ಮೈಸೂರಿನ ನಿವಾಸದಲ್ಲಿ ಕೂತು ನಾನು ಈ ಮಾತುಕತೆಯನ್ನು ನಡೆಸ್ತಿದ್ದೇನೆ. ಸರ್ ನಮಸ್ಕಾರ. ನಮಸ್ಕಾರ. ನನಗೆ ಪರ್ವ ಅನ್ನುವ ಒಂದು ಕಾದಂಬರಿಯನ್ನು ಕಾದಂಬರಿಯಾಗಿ ಬರಲಿಕ್ಕೆ ಹೊರಟದ್ದು ಹಿಂದಿನ ಸೂಕ್ಷ್ಮಗಳೇನಿತ್ತು ಅದು ಅಂತ. ಒಂದು ನನ್ನ ಅಭಿವ್ಯಕ್ತಿಯ ಒಂದು ಫಾರಮು ಕಾದಂಬರಿ ಮಾತ್ರವೇ ಎನ್ನುವುದನ್ನ ನಾನು ಅರ್ಥ ಮಾಡಿಕೊಂಡೆ. ನನ್ನ ಅಕಾಡೆಮಿಕ್ ಅಧ್ಯಯನ ಅಧ್ಯಾಪನ ಇದೆಲ್ಲ ಮಾಡಿದ್ದು ಫಿಲಾಸಫಿಯಲ್ಲಿ. ಹೌದು. ಆದರೆ ನನ್ನ ಮನಸ್ಸು ಇರೋದು ಇಮ್ಯಾಜಿನೇಷನ್ ಅಂತ. ಇಮ್ಯಾಜಿನೇಷನ್ ಅಂತ ಅಂದರೆ ಇದು ಸೃಜನಶೀಲ ಇಮ್ಯಾಜಿನೇಷನ್ ಇದ್ದವು. ಸಂಗೀತ, ನಾಟಕ, ಆಮೇಲೆ ಶಿಲ್ಪಕಲೆ, ಇದು ಈ ಕತೆ ಇದು ನನಗೆ ಪ್ರಿಯವಾದದ್ದು. ಅದೇ ರೀತಿ ಹೀಗೆ ಇರುವಾಗ ಆಗಲೇ ನಾನು ಏಳೆಂಟು ಕಾದಂಬರಿಗಳನ್ನು ಬರೆದಿದ್ದೆ. ಹೌದು. ಆಮೇಲೆ ಮಹಾಭಾರತವನ್ನು ಯಾಕೆ ನಾನು ಬರೀಬಾರದು ಅಂತ ನನಗನ್ನಿಸ್ತು. ನಾನು ಅದಕ್ಕೆ ಒಂದು ಏನು ಮಾಡಿದೆ ಅಂದರೆ ಈ ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ಐತಿಹಾಸಿಕವಾಗಿ ಮತ್ತು ಅದರ ಸಮಾಜದ ದೃಷ್ಟಿಯಿಂದ, ಆ ಕಾಲದ ಎಕಾನಮಿಯ ದೃಷ್ಟಿಯಿಂದ ಏನೇನು ಓದೋಕ್ಕೆ ಸಾಧ್ಯವೋ ಅದನ್ನು ಓದ್ದೆ. ಓದ್ದೆ ಅಂತಂದರೆ ಆಯಾ ಸಬ್ಜೆಕ್ಟ್ನೊಳಗೆ ಯಾರ್ಯಾರು ಸ್ಪೆಷಲಿಸ್ಟ್ ಇರ್ತಾರೆ ಅವರಿಂದ ಗೈಡೆನ್ಸ್ ತಗೊಂಡು ಓದ್ದೆ ನಾನು. ಅದು ನನ್ನ ಓದುವ ಕ್ರಮ ಅದು. ಅದಾದ ನಂತರದಲ್ಲಿ ಈ ಇದನ್ನು ಓದ್ದೆ ನಾನು ಪೂರ್ತಿಯಾಗಿ, ಯಾವುದನ್ನ ಸಂಪೂರ್ಣವಾಗಿ ಮಹಾಭಾರತವನ್ನು ಓದ್ದೆ. ಅದು ಸಂಸ್ಕೃತದಲ್ಲಿದ್ದ ಮಹಾಭಾರತ? ಅಲ್ಲ 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 ಅಲ್ಲ, ಸಂಸ್ಕೃತದಲ್ಲಿದೆ. ಅದರಲ್ಲಿ ಈ ಗೋರಖ್ಪುರ ಇದನ್ನು ಮಾಡಿದಾರಲ್ಲ, ಅದು ಎಡಭಾಗದೊಳಗೆ ಸಂಸ್ಕೃತ ಟೆಕ್ಸ್ಟು, ಬಲಭಾಗದೊಳಗೆ ಹಿಂದಿ ಕೊಟ್ಟಿರ್ತಾರೆ ಅವರು. ನಾನು ಎರಡನ್ನೂ ಓದ್ದೆ,
ಸಂಸ್ಕೃತ ನನಗೆ ತಕ್ಕ ಮಟ್ಟಿಗೆ ಗೊತ್ತೇ ಹೊರತು ಸಂಪೂರ್ಣವಾಗಿ ಗೊತ್ತಿಲ್ಲ ಆದರೆ ಹಿಂದಿ ಇದು ಹಿಂದಿ ಇದು ಅನುವಾದವನ್ನು ನೋಡಿಕೊಂಡು ಸಂಸ್ಕೃತನೇ ನಾನು ಸಂಪೂರ್ಣವಾಗಿ ಓದ್ದೆ ಇದನ್ನು ಅದಾದ ಮೇಲೆ ನಾನು ಜಾಗಗಳನ್ನು ಸ್ಥಳಗಳನ್ನು ನೋಡಬೇಕು ಅಂತ ಅನ್ನಿಸ್ತು ಅದು ದ್ವಾರಕೆಯಿಂದ ಹಿಡಿದು ಆಮೇಲೆ ಇದು ಇದು ಅವರು ಯಾವ್ಯಾವ ದಾರಿಯಲ್ಲಿ ಒಳಗೆ ಎಲ್ಲಿ ಹೋಗಿದ್ದಾರೆ ಏನು ಮಾಡಿದ್ದಾರೆ ಯುದ್ಧ ಎಲ್ಲ ಆಯಿತು ಅದೆಲ್ಲನೂ ನಾನು ಅಧ್ಯಯನ ಮಾಡಿದೆ ಉದಾಹರಣೆಗೆ ಇದರೊಳಗೆ ಕುರುಕ್ಷೇತ್ರ ಯೂನಿವರ್ಸಿಟಿಯಲ್ಲಿ ಒಬ್ಬರು ಫಡಕೆ ಅಂತ ಇದ್ರು ಇದ್ದಾರೆ ಇದ್ರು ಈಗ ಅವರು ಬದುಕಿದಾರೋ ಏನೋ ಗೊತ್ತಿಲ್ಲ ಅವರು ಕುರುಕ್ಷೇತ್ರ ಯುದ್ಧದ ಮೇಲೆ ಒಂದು ಅವ್ರು ಪಿ ಎಚ್ ಡಿ ಮಾಡಿದ್ರು ಅವರು ಅದರಲ್ಲೇ ಸೊ ನಾನು ಹೋಗಿ ಅವರನ್ನ ಇದ್ಮ ಹಿಡಿದು ಆಮೇಲೆ ಒಂದು ಆಟೋಗ್ರ ಇದನ್ನ ಆಟೋ ರಿಕ್ಷಾ ಮಾಡಿಕೊಂಡು ಎರಡು ದಿವಸ ನಾನು ಅಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನೇನು ನಡೆದಿದ್ದ ಸ್ಥಳದೊಳಗೆ ಇರ್ತಾರೆ ಭೀಷ್ಮ ಎಲ್ಲಿ ಸತ್ತ ಕರ್ಣ ಎಲ್ಲಿ ಸತ್ತ ಇಂಥದ್ದು ಎಲ್ಲನೂ ನಾನು ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೆ ಮ್ಯಾಪಿಂಗ್ ತರನೇ ಮ್ಯಾಪ್ ಮಾಡ್ಕೊಂಡೆ ಆಮೇಲೆ ಎಲ್ಲ ಕಡೆಗೂ ಹೋದೆ ಒಂದೇನು ಮಾಡಿದೆ ನಾನು ಅಂತ ಅಂದ್ರೆ ಇಡೀ ಮಹಾಭಾರತದಲ್ಲಿ ಬರುವಂತ ಪಾತ್ರಗಳು ಇದೆಯಲ್ಲ ಅವರು ವಯಸ್ಸೆಷ್ಟು ಅನ್ನೋದನ್ನ ರಿಲೇಟಿವ್ ಆಗಿ ನಾನು ಒಂದು ಮ್ಯಾಪ್ ಮಾಡ್ಕೊಂಡೆ ಒಂದು ಟೇಬಲ್ ಮಾಡಿದೆ ಅದರೊಳಗೆ ನಮಗೆ ಗೊತ್ತಿರುವ ಪಾತ್ರಗಳಲ್ಲಿ ಭೀಷ್ಮ ಇದು ತುಂಬಾ ವಯಸ್ಸಾದವರು ಅವರಿಗೆ ಎಷ್ಟು ವಯಸ್ಸು ಅಂತ ಕೊಟ್ಕೋಬಹುದು ನಾನು 120 ವರ್ಷ ಅಂತ ಕೊಟ್ಟೆ ಆಮೇಲೆ ಯಾರು ತುಂಬಾ ಚಿಕ್ಕವರು ಅಂದ್ರೆ ಇವರು ಅಭಿಮನ್ಯು 16ನೇ ವಯಸ್ಸು ಅವನಿಗೆ ಅಲ್ಲಿಗೆ ಕೊಟ್ಕೊಂಡ್ರೆ ಹಾಗೆ ಕೊಟ್ಕೊಂಡ್ರೆ ಯಾರಿಗೆ ಎಷ್ಟೆಷ್ಟು ವಯಸ್ಸು ಅಂತ ಬರುತ್ತೆ ಅಂತ ಅನ್ನೋದು ಅಟೇ ಹೋಲ್ ಟೇಬಲ್ ಮೇಲೆ ನಾನು ಅದನ್ನ ಕೊಟ್ಕೊಂಡು ವಯಸ್ಸನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಆದ್ರ ಮಾಡ್ಕೊಂಡು ನಂತರದೊಳಗೆ ನನಗೆ ಎಲ್ಲಾ ಆಕ್ಷನ್ಸ್ ಏನಾಗ್ಬೇಕಲ್ಲ ಅದು ನನಗೆ ಸ್ಪಷ್ಟವಾಗಿ ಗೊತ್ತಾಗೋಕ್ ಶುರುವಾಯ್ತು ಆ ದೇಹ ಮತ್ತು ಮನಸ್ಸು ಅವರ ಆಲೋಚನೆ ಕ್ರಮ ಮಾಡ್ತಾ ಹೋದ್ರಿ ಹೌದು ಅಲ್ಲಿ ಕೃಷ್ಣ ಹೋಗ್ತಾನೆ ಕೃಷ್ಣ ಅರ್ಜುನ ಮತ್ತೆ ಭೀಮನ ಜೊತೆಲಿ ಕರ್ಕೊಂಡು ಹೋಗ್ತಾನೆ ಹೌದು ಅಲ್ಲಿಗೆ ಹೋದ್ರೆ ಆ ಜರಾಸಂಧನ ಹತ್ರಕ್ಕೆ ಕೃಷ್ಣ ಹೇಳ್ತಾನೆ ನಾನು ನಿನಗೋಸ್ಕರ ಇದು ಮಥುರೆಯಿಂದ ನಿಂದು ಭಾರಿ ಭಾರಿ ಸೈನ್ಯ ಕಟ್ಕೊಂಡು ಬಂದೆ ಅಂತ ಅಂದು ನಾನು ನನ್ನ ಜನಗಳನ್ನೆಲ್ಲ ಕರ್ಕೊಂಡು ದ್ವಾರಕೆಗೆ ಹೋದೆ ಅವಾಗ ನನ್ನ ಪುಕ್ಕುಲ ಅಂತ ಎಲ್ಲರೂ ಅಂದ್ರು ನೀನು ಕೂಡ ಪುಕ್ಕುಲ ಅಂತ ಅನ್ಕೊಂಡು ನೀನು ವಾಪಸ್ ಹೋದೆ ಅಂತ ಯಾಕೆಂದ್ರೆ ಅಷ್ಟು ತುಂಬಾ ದೂರ ನಾನು ಹೊರಟೋಗ್ಬಿಟ್ಟೆ ಅದಕ್ಕೆಲ್ಲ ನೋಡು ಆ ಪುಕ್ಕುಲ ನಾನೀಗ ಬಂದಿದ್ದೀನಿ ನೀನು ಇಡೀ ಆರ್ಯವೃತ್ತದಲ್ಲೇನೆ ಬಹಳ ದೊಡ್ಡ ಪೈಲ್ವಾನು ನೀನು ಇದರಲ್ಲಿ ಶಕ್ತಿವಾನ್ ಯುದ್ಧ ಮಾಡ್ತೀಯ ನೀನು ನನ್ನ ಕೈಲಿ ಯುದ್ಧ ಮಾಡ್ತೀಯ ನಾನ್ ಮಾಡ್ತೀನಿ ನಿನಗೆ ಆದರೆ ನಾನು ಬರೀ ಬಿಲ್ಲುಗಾರ ನಾನಂತ ದೊಡ್ಡ ಆ ಇದರಲ್ಲಿ ಈ ಯುದ್ಧ ಮಾಡೋನಲ್ಲ ಮಲ್ಲಯುದ್ಧದಲ್ಲಿ ಭೀಮ ಇದ್ದಾನೆ ನೀನು ನಿಜವಾಗ್ಲೂ ದೊಡ್ಡ ಇದಾಗಿದ್ರೆ ಭೀಮನ ಮೇಲೆ ಯುದ್ಧ ಮಾಡು ಇಲ್ಲ ಅಂದ್ರೆ ನನ್ನ ಕೈಲೇ ಮಾಡು ಹಾಗೆ ಅಂತ ಹೇಳ್ತಾರೆ ಅವಾಗ ಅವನ್ ಏನಾಗುತ್ತೆ ಅಂದ್ರೆ ಹೌದು ಹೌದು ನಾನು ಈ ಭೀಮನ ಕೈಲೇ ನಾನು ಯುದ್ಧ ಮಾಡೋದು ಅಂತ ಅವನಿಗೆ ಪ್ರಯೋಗ ಮಾಡ್ಬಿಡ್ತಾನೆ ಆವಾಗ ಏನಾಗುತ್ತೆ ಆ ಯುದ್ಧದಲ್ಲಿ ಅಂತ ಅಂದ್ರೆ ಜರಾಸಂಧನಿಗೆ ಅಷ್ಟೊತ್ತಿಗೆ 75 ವರ್ಷ ಆಗಿರುತ್ತೆ ಹೇಗೆ ಅಂತ ಅಂದ್ರೆ ಈ ಇವನು ಜರಾಸಂಧನ ಇಬ್ರು ಹೆಣ್ಣು ಮಕ್ಕಳನ್ನ ಕಂಸಂಗ್ ಕೊಟ್ಟು ಮದುವೆ ಮಾಡಿರ್ತಾನೆ ಆ ಕಂಸಂಗ್ ವಯಸ್ಸು ಎಷ್ಟು ಅಂತ ಅಂದ್ರೆ ಇವನು ಅವನ ತಂಗಿ ಇವಳು ದೇವಕಿ ಇದ್ದಾಳೆ ದೇವಕಿಯ ಮಗ ಅವಳಿಗೆ ಈ ಕೃಷ್ಣ 8ನೇ ಮಗು ಹೌದು ಅಂತ ಅಂದ್ರೆ ದೇವಕೈಗೆ ಎಷ್ಟು ವಯಸ್ಸಾಗಿರ್ಬೇಕು ಅವ್ರ ಅಣ್ಣ ಇವನು ಕೃಷ್ಣನ್ಗೆ ಎಷ್ಟು ವಯಸ್ಸಾಗಿರ್ಬೇಕು ಈ ಎಲ್ಲನೂ ಲೆಕ್ಕದಲ್ಲಿ ಬರುತ್ತೆ ಆಮೇಲೆ ಭೀಮ ಕೃಷ್ಣನ್ಗಿಂತ ದೊಡ್ಡವನು ಅರ್ಜುನ ಕೃಷ್ಣನ ವಯಸ್ಸಿನವನು ಅವನು ಬಂದಿರ್ತಾನೆ ಅವನ್ಗೆ ಎಷ್ಟು ವಯಸ್ಸಾಗಿರುತ್ತೆ ನಾನು ಕ್ಯಾಲ್ಕುಲೇಟರ್ನ
ಟೇಬಲ್ ಪ್ರಕಾರದೊಳಗೆ ಅವನಿಗೆ ಒಂದು 30 ವರ್ಷ ಅಷ್ಟೇ ಭೀಮನಿಗೆ, ಅವನಿಗೆ 75 ವರ್ಷ. ಆ 30 ವರ್ಷದವನು 75 ವರ್ಷದವನು ಕುಸ್ತಿಯಲ್ಲಿ ನನಗೆ ಬಹಳ ಇಂಟ್ರೆಸ್ಟ್ ಇದೆ. ಮೊದಲಿಂದಲೂ ನಾ ಕುಸ್ತಿ ಮೇಲೊಂದು ಕಾದಂಬರಿ ಬರೆದಿದ್ದೀನಿ. ಅಲ್ಲಿ ಇವನೇನ್ ಮಾಡ್ತಾನೆ, ಕುಸ್ತಿ ಶುರುವಾದವಾಗ ಯಾವಾಗ್ಲೂ ಒಂದ್ಸಲ ತಳ್ಳಾಡ್ತಾರೆ ಒಬ್ರಿಗೊಬ್ರು. ತಳ್ಳಾಡ್ದವ್ರು ಯಾಕೆ ಅಂದ್ರೆ ಅವರಿಗೆ ದಮ್ ಹೋಗುತ್ತೆ ಬರ್ಸೋಕ್ಕೋಸ್ಕರವಾಗಿ. ಭೀಷ್ಮ ಅವನಿಗೆ ತಳ್ಳಾಡೋಕೆ ಶುರು ಮಾಡ್ತಾನೆ, ಅವನಿಗೇನಾಗುತ್ತೆ ಏದಸರು ಬರುತ್ತೆ ಇದ್ರೊಳಗೆ, ಅವನಿಗೆ ತಡ್ಕೊಳಕ್ಕೆ ಅಗತ್ಯ. ಸರಿ, ಭೀಮ ಅವನನ್ನು ಮುಗಿಸಾಕ್ ಬಿಡ್ತಾರೆ ಅದರ ಇದ್ರೊಳಗೆ. ಮೂಲದಲ್ಲಿ ಮಹಾಭಾರತದೊಳಗೆ ಏನೇನಿದೆ ಅವ್ರಿಗೆ ಈ ಕ್ಯಾಲ್ಕುಲೇಷನ್ಸ್ ವ್ಯಾಸರಾಗ್ಲಿ ಮತ್ತು ಅನಂತರ ಬರೆದಂಥ ನಮ್ಮ ಇವರೆಲ್ಲ ಇದಾರಲ್ಲ ಕುಮಾರ ವ್ಯಾಸ್, ಇವ್ರು ಯಾರು ಈ ಕ್ಯಾಲ್ಕುಲೇಷನ್ ಮಾಡಿಯೇ ಇಲ್ಲ ಇದ್ರೊಳಗೆ. ನಾನು ಈ ಕ್ಯಾಲ್ಕುಲೇಷನ್ ಪ್ರಕಾರದೊಳಗೆ ಇದು ಮಾಡಿ ಹೇಗೆ ಮುಗಿಸ್ತ ಭೀಮ ಅಂತ ಅನ್ನೋದು ನಾನು ಅನ್ಕೊಟ್ಟಿದ್ದೀನಿ ಅದ್ರೊಳಗೆಲ್ಲ. ಹೌದು, ಇದೇ ರೀತಿಯಲ್ಲಿ ನಾನು ಈ ಇದು ಒಂದು ಸ್ಪಾಟ್ಸ್ ಪೊಡಿಗಳಿಗೆ ಇನ್ನೊಂದನ್ನು ಹೇಳ್ತೀನಿ. ವಿರಾಟ ನಗರದೊಳಗೆ ಗೋಗ್ರಹಣದಲ್ಲಿ ಬರ್ತಾರಲ್ಲ, ಆ ಗೋಗ್ರಹಣದಲ್ಲಿ ಬಂದಾಗ ಅರ್ಜುನ ಇದಾಗಿ ಬೃಹನ್ನಳಿಯಾಗಿರ್ತಾನೆ. ಆಮೇಲೆ ಅವನು ಯುದ್ಧಕ್ಕೆ ಉತ್ತರ ಕುಮಾರನ ಸಾರಥಿ, ಅವಾಗ ಇವನನ್ನು ಕರ್ಕೊಂಡು ಬರ್ತಾರೆ. ಅವನಿಗೆ ನನ್ನ ರಥವನ್ನ ಇದಕ್ಕೆ ನಡೆಸೋದಕ್ಕೆ ಒಬ್ಬ ಸಾರಥಿ ಬೇಕು ಅಂತ ಈ ಉತ್ತರವನ್ನು ಮಾಡ್ತಾರ. ರಥವನ್ನು ಮಾಡಬೇಕಾದ್ರೆ ಭೂಮಿ ಸ್ವಲ್ಪವಾದ್ರೂ ಮಟ್ಟಸವಾಗಿರ್ಬೇಕಲ್ಲ. ಹೌದು, ನಾನು ಅಲ್ಲಿಗೆ ಹೋಗಿದ್ದೆ ವಿರಾಟ್ ನಗರದಲ್ಲಿ, ನಾನು ಸ್ಟಡಿ ಮಾಡೋದಕ್ಕೆ ಹೋಗಿದ್ದೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಬರೀ ಗುಡ್ಡದ ಉಬ್ಬು ತಗ್ಗು ಇದೇ ಇರ್ತಾರೆ. ಅಲ್ಲಿ ರಥ ಹೇಗೆ ಯುದ್ಧ ಮಾಡೋಕ್ಕಾಗತ್ತೆ? ಮಾಡೋಕ್ಕಾಗೋದಿಲ್ಲ. ಆದ್ರೂ ಇದು ರಥ ಅಂತ ಇದ್ ಮಾಡಿದ್ದಾರೆ. ಯಾಕೆ? ವ್ಯಾಸರು ಕೂಡ ಹಾಗೆ ಬರೆದಿದ್ದಾರೆ ಅಲ್ಲಿ ರಸ. ಅವ್ರು ಅಂದ್ರೆ ವ್ಯಾಸರು ಅದನ್ನ ಹೋಗಿ ನೋಡಿಲ್ಲ ಜಾಗನ. ನಮ್ ಕುಮಾರ ವ್ಯಾಸನು ಕೂಡ ಅದನ್ನೇ ಹಾಗೆ ಬರೆದಿದ್ದಾನೆ. ಕುಮಾರ ವ್ಯಾಸ ಹೋಗುವ ನೋಡಿಲ್ಲ, ಆದ್ರೆ ನಾನು ಅದನ್ನ ಹೋಗಿ ನೋಡಿದ್ದೀನಿ. ಅಲ್ಲಿ ರಥ ಇತ್ತರಕ್ಕೆ ಆಗೋಲ್ಲ. ಸೊ ಈ ತರದೊಳಗೆ ನಾನು ಇದನ್ನ ನಾನು ಸ್ಟಡಿ ಮಾಡಿದ್ದೇನೆ. ಅದರಲ್ಲಿ ಅಂದ್ರೆ ನೀವು ಒಟ್ಟು ಅಂದ್ರೆ ಪರ್ವವನ್ನ ಪ್ಲಾನ್ ಮಾಡೋ ಟೈಮ್ನೊಳಗೆ ಅದಕ್ಕೊಂದು ತಾರ್ಕಿಕವಾದ ನೆಲೆಯಿಂದಾನೇ ಕಟ್ಟಬೇಕು ಅಂತ ಅನ್ನೋ ಪ್ರಯತ್ನ ಇತ್ತು ಅದಕ್ಕೆ. ಅಲ್ಲ, ಅದು ಇದು ವಾಸ್ತವದ ನೆಲೆ ಮೇಲೆ ಅಷ್ಟೇನೆ. ಅಲ್ಲ, ಅದಕ್ಕೆ ತರ್ಕ ಕೂಡ ಸಪೋರ್ಟ್ ಆಗಿ ಬರ್ತಿತ್ತು. ಹೌದು ಹೌದು, ಅದು ಒಂದು ತರ್ಕ, ಇನ್ನೊಂದು ಅದು ವಾಸ್ತವವಾಗಿರ್ಬೇಕು. ಇದು ಅದು ಜಿಯೋಗ್ರಫಿಕಲಿ ವಾಸ್ತವವಾಗಿರ್ಬೇಕು, ಆಮೇಲೆ ತರ್ಕನೂ ಇರಬೇಕು ಇದ್ರೊಳಗೆ. ಈ ತರದಲ್ಲಿ ಮಾಡ್ಕೊಂಡಿದ್ದೇನೆ. ನನಗೆ ಇನ್ನೊಂದು ಕುತೂಹಲ ಏನಂದ್ರೆ, ನೀವು ಬರೆಯಲು ಹೊರಡುವಷ್ಟೊತ್ತಿಗೆ ತುಂಬಾ ಜನ ಕಾಲ್ಪನಿಕವಾಗಿ ಮತ್ತೆ 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 ಬರಿತಾ ಬರಿತಾ ಹೆಚ್ಚೆಚ್ಚು ವಿವರಗಳನ್ನ ಸೇರಿಸ್ತಾ, ಒಬ್ಬ ಕವಿಯಿಂದ ಇನ್ನೊಬ್ಬ ಕವಿ, ಸಂಸ್ಕೃತದಲ್ಲಿರುವಂಗೆ ವ್ಯಾಸೋಷ್ಟಂ ಸರ್ವಂ ಅಂತ ಇದೆಯಲ್ಲ, ಎಲ್ಲವೂ ವ್ಯಾಸನ ಉಚ್ಚಿಷ್ಟ ಅನ್ನೋ ಅರ್ಥದೊಳಗೆ ಇದೆ. ನೀವು ಬರೆಯೋಷ್ಟೊತ್ತಿಗೆ ಅಲ್ಲಿ ಪಂಪ ಬರೆದಿದ್ದ, ಕನ್ನಡದಲ್ಲಿನೇ ಕುಮಾರವ್ಯಾಸ ಬರೆದಿದ್ದ, ರನ್ನ ಬರೆದಿದ್ದ, ಇವರೆಲ್ಲರೂ ಬರೆದದ್ದರಿಂದ ಹೊಸ ಹೊಸ ಮಹಾಕಾವ್ಯಗಳು ಸೃಷ್ಟಿಯಾಗಿದ್ದವು, ಹೊಸ ಹೊಸ ಮಹಾಭಾರತಗಳು ಸೃಷ್ಟಿಯಾಗಿದ್ದವು. ಬಟ್ ಅವೆಲ್ಲವೂ ಒಂದು ಹೊರೆ ಅಂತ ಅನಿಸ್ಲಿಲ್ವ? ಇದು ಒಂದು ಹೇಳ್ತೀನಿ ನೋಡಿ, ನಮ್ಮ ಇವರು ಲಕ್ಷ್ಮೀನಾರಾಯಣ ಭಟ್ರು ಒಂದು ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿದ್ದಾರೆ ಈ ನನ್ನ ಇದ್ರೊಳಗೆ. ಆ ಸ್ಟೇಟ್ಮೆಂಟ್ ಅನ್ನು ನಾವು ಪ್ರಿಂಟ್ ಮಾಡಿದ್ದೇವೆ. ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಕನ್ನಡದೊಳಗೆ ಪಂಪ ಮತ್ತೆ ಕುಮಾರ ವ್ಯಾಸನ ನಂತರದಲ್ಲಿ ಭಾರತವನ್ನ ಇದು ಆ ಮಟ್ಟದಲ್ಲಿ ಭಾರತವನ್ನು ಬರೆದಿರೋದು ಈ ಪರ್ವ ಒಂದೇನೇ ಅಂತ ಅವ್ರು ಬರೆದಿದ್ದಾರೆ. ಇನ್ನು ಉಳಿದವರು ಯಾರೂ ಆ ಮಟ್ಟಕ್ಕೆ ಬರೆಯೋಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಅಂದ್ರೆ, ನೀವು ವಾಸ್ತವತೆಯಿಂದ ಬರೆಯಕ್ಕೆ ಹೋದ್ರೆ ಇದನ್ನೇ ಕಾಪಿ ಮಾಡಿದಂಗೆ ಆಗುತ್ತೆ. ಆದ್ರೆ ಎಷ್ಟೋ ಜನ ಅನಂತರದಲ್ಲೂ ಕೂಡ ಇವಾಗ ಬರೀತಲೇ ಇದ್ದಾರೆ. ಧೃತರಾಷ್ಟ್ರದ ಮೇಲೆ ಒಂದು ಇದನ್ನ ಕಾದಂಬರಿ ಬರೆಯೋದು, ದ್ರೌಪದಿ ಮೇಲಂತೂ ಬೇಕಾದಷ್ಟು ಜನ ಬರಿತಾ ಇರ್ತಾರೆ. ಈ ತರದೊಳಗೆಲ್ಲ ಬರೀತಾರೆ, ಅದ್ರಲ್ಲಿ ಹೊಸದೇನು ಇಲ್ಲ, ಏನು ಬರೀಕ್ ಸಾಧ್ಯವಿಲ್ಲ ಅವರಿಗೆ. ಇದು ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ಇದರ ಈಗ ಕುಮಾರ ವೇಷ ಬರೆದ ಮೇಲೆ ಆ ರೀತಿಯಲ್ಲಿ ಇನ್ಯಾರು ಬರೆಯಕ್ ಸಾಧ್ಯ ಇಲ್ಲ. ಅದೇ ರೀತಿ ಪರ್ವದ ಹಾಗೆ ಇನ್ಯಾರು ಇನ್ನು ಬರೆಯೋದಕ್ಕೆ ಸಾಧ್ಯವಿಲ್ಲ. ಒಂದು ಕಾವ್ಯ ಮಹಾಭಾರತ ಅನ್ನೋ ಒಂದು ಕಾವ್ಯ ಪೊಯೆಟ್ರಿ ಇದೆ, ಅದರಲ್ಲಿ ಪೊಯೆಟ್ರಿಕ್ ಆದ ಎಲಿಮೆಂಟ್ಸ್ ಎಲ್ಲ ತುಂಬ ಇದೆ. ಅಂದ್ರೆ ಗದ್ಯದ
ನಾವೆಲ್ ಅನ್ನ ಫಾರ್ಮಿಗೆ ತರಬೇಕಂತಾನೆ ಅದು ವಾಸ್ತವವಾಗಿರಬೇಕು ಅಂತ ಅನಿಸ್ತಾ ಅದು ಹೌದು ನೋಡಿ ನಾವೆಲ್ಲನ್ನು ಫಾರಂ ಇದೆಯಲ್ಲ ಅದು ಯಾವಾಗ ಇದು ಬಂತು 17 18ನೇ ಶತಮಾನದಲ್ಲಿ ಅದು ಸ್ಪ್ಯಾನಿಷ್ ನಲ್ಲಿ ಶುರುವಾಯಿತು ಆಮೇಲೆ ಜರ್ಮನಿಯಲ್ಲಿ ಬಂತು ಅಲ್ಲ ಇದರೊಳಗೆ ಬಂತು ಯಾವುದಲ್ಲಿ ರಷ್ಯನ್ ದಲ್ಲಿ ಬಂತು ಆಮೇಲೆ ಜರ್ಮನಿಯಲ್ಲಿ ಬಂತು ಫ್ರೆಂಚ್ ಇಂಗ್ಲಿಷ್ ಈ ತರದೊಳಗೆಲ್ಲ ಬಂತು ಅಂದ್ರೆ ನಮ್ಮ ಸುತ್ತಮುತ್ತ ನಡೆಯುವಂತ ವಸ್ತು ಅಥವಾ ನಮ್ಮ ಇತಿಹಾಸದಲ್ಲಿ ನಡೆಯುವಂತ ಅದನುವೇ ವಾಸ್ತವತೆ ಇದೆ ಇದರಿಂದಲೇ ಪರ್ವ ಕಾದಂಬರಿ ಇರುವುದೇ ಪರ್ವದ ಇದರ ಮೇಲೆ ಆದರೆ ಕೆಲವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಪುರಾಣದ ಕಥೆಯನ್ನು ತಗೊಂಡ್ಬಿಟ್ಟು ಅದನ್ನು ಪರ್ವ ಅದು ಇದರಲ್ಲೇ ಉದಾಹರಣೆಗೆ ದೇವಡು ನರಸಿಂಹ ಶಾಸ್ತ್ರಗಳು ಈ ನಮ್ಮ ಪುರಾಣವನ್ನೇ ತಗೊಂಡು ಪುರಾಣ ಕಥೆಯನ್ನೇ ಇಟ್ಟುಕೊಂಡು ಕಾದಂಬರಿ ಬರೆದಿದ್ದಾರೆ ಹೌದು ಅದು ನಮಗೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ ಅದನ್ನ ಕಾದಂಬರಿಯ ಸ್ಟ್ರಕ್ಚರ್ ಅನ್ನು ಕೊಟ್ಟಿರಬಹುದೇ ಹೊರತು ಅವ್ರು ಬರೆದಿರೋದು ಪುರಾಣನೇ ಆದರೆ ಕಾದಂಬರಿಯ ಡೆಫಿನಿಷನ್ ಏನು ಅಂತಂದ್ರೆ ವಾಸ್ತವತೆ ಇದರಲ್ಲಿ ಅದರಿಂದ ನನ್ನ ಪರ್ವನೂ ಅಷ್ಟೇ ವಾಸ್ತವತೆ ಇದರಿಂದಲೇ ಬರೆದಿರೋದು ಬಟ್ ನೀವು ಕಾದಂಬರಿಗಾಗಿ ಅಂತ ಬರಿತಾ ಇದ್ದೀನಿ ಅಂತ ಹೊರಡುವಾಗ ನಿಮ್ಮ ಹೋಮ್ವರ್ಕ್ ಇತ್ತಲ್ಲ ಓಡಾಟ ಹೋಮ್ವರ್ಕ್ ಅದೆಲ್ಲ ಅದೆಲ್ಲವೂ ಕೂಡ ಇದಕ್ಕೆ ಪೂರಕವಾಗಿ ಇರಬೇಕಂತಾನೆ ಅನಿಸ್ತಿತ್ತು ನಿಮ್ಗೆ ಆಕ್ಚುಲಿ ಹೌದೌದೌದು ಅಲ್ಲ ನೋಡಿ ಇದನ್ನೆಲ್ಲ ಮಾಡ್ತಾ ಇರುವಾಗ ನಾನು ಹೇಗೆ ಮಾಡಬೇಕು ಇದು ಪಾತ್ರಗಳನ್ನ ಹೇಗೆ ಈ ಉದಾಹರಣೆಗೆ ನನ್ನ ಲೇಟೆಸ್ಟ್ ನಾವೆಲ್ಲ ಉತ್ತರಕಾಂಡ ಈಗ ಉತ್ತರಕಾಂಡ ಇದೆ ಅದರೊಳಗೆ ನಾನು ವಾಲ್ಮೀಕಿ ಕಥೆಯಲ್ಲಿ ಏನೇನು ಮುಖ್ಯವಾದಂಥ ಸ್ಥಳಗಳಿವೆ ಮುಖ್ಯವಾದಂಥ ಘಟನೆಗಳಿದೆ ಅದೆಲ್ಲ ವಾಲ್ಮೀಕಿಯಿಂದಲೇ ನಾನು ತಗೊಂಡಿದ್ದೀನಿ ಆದರೆ ಈ ಮಧ್ಯದೊಳಗೆ ವಾಲ್ಮೀಕಿ ಏನು ಇದೆಲ್ಲ ಉದಾಹರಣೆಗೆ ಇದು ಕಾಡು ಹೋದರು ಈ ಕಾಡಿನಿಂದ ಇಲ್ಲಿಂದ ಅಲ್ಲಿಗೆ ಹೋದರು ಇಲ್ಲಿಂದ ಅಲ್ಲಿಗೆ ಹೋದರು ಅಂತ ಇದ್ದಾರೆ ಆದರೆ ಕಾಡಿನಲ್ಲಿ ಇವರು ಹೋಗಬೇಕಾದ್ರೆ ಹೇಗಿತ್ತು ಪ್ರಯಾಣ ಅಂತ ಅಂದರೆ ಕಾಲಿಗೆ ಮುಳ್ಳು ಚುಚ್ಚಿಕೊಳ್ಳುತ್ತೆ ಆ ಕಾಲಿಗೆ ಮುಳ್ಳು ಚುಚ್ಕೋಬೇಕಾದ್ರೆ ಏನು ಮಾಡ್ತಾರೆ ಅದನ್ನು ಹೇಗೆ ತೆಗಿತಾರೆ ಅಲ್ಲಿ ಮುಳ್ಳು ತೆಗೆಯೋದಕ್ಕೆ ಚಿಮಟ ಇದೆಯಾ ಅವ್ರ ಹತ್ರ ಇಲ್ಲ ಏನು ಮಾಡ್ತಾರೆ ಅವಾಗ ಲಕ್ಷ್ಮಣ ಅವಳು ಸೀತೆ ಕಾಲಿಗೆ ಇದು ಬಂದಾಗ ಅದನ್ನು ಮುಳ್ಳು ತೆಗೆಯೋದಕ್ಕೆ ಇವನಿಗೆ ರಾಮನಿಗೆ ಗೊತ್ತಾಗೋದಿಲ್ಲ ಅದೆಲ್ಲ ಯಾಕೆಂದ್ರೆ ಅವನಿಗೆ ಅವನು ಹಳ್ಳಿಯಲ್ಲಿ ಇದು ಇದರಲ್ಲಿಗೆಲ್ಲ ಓಡಾಡ್ದವನಲ್ಲ ಲಕ್ಷ್ಮಣ ಓಡಾಡದೇ ಇದೆ ಅವಾಗ ಏನ್ ಮಾಡ್ತಾನೆ ಮುಳ್ಳು ತೆಗಿಬೇಕಾದ್ರೆ ನೀವು ನೋಡಿರಬಹುದು ಹಳ್ಳಿಗಳಲ್ಲಿ ಯಾರ ಕಾಲಕ್ಕೆ ತೆಗಿಬೇಕೋ ಅವರು ಇನ್ನೊಬ್ರು ತೆಗಿಯೋರು ತೊಡೆ ಮೇಲೆ ಇಟ್ಕೊಂಡು ತೆಗಿತಾರೆ ಸೀತೆಗೆ ಅವನು ಹಾಗೆ ಇಟ್ಕೊಂಡು ತೆಗಿತಾನೆ ಇದು ಏನ್ ತೋರಿಸುತ್ತೆ ಅಂದ್ರೆ ಇಂಟಿಮೇಸಿ ತೋರಿಸುತ್ತೆ ನೀವು ಇನ್ನೊಬ್ರು ಇದು ನಿಮ್ಮನ್ನ ನಿಮ್ಮ ಕಾಲನ್ನ ಅವ್ರ ತೊಡೆ ಮೇಲೆ ಇಟ್ಕೊಂಡು ನಿಮ್ಮ ಮುಳ್ಳು ತೆಗಿತಾರೆ ಅಂತಂದ್ರೆ ಇಂಟಿಮೇಸಿ ಇಲ್ಲದೆ ಇದ್ರೆ ಯಾರು ಮಾಡ್ತಾರೆ ಹಾಗೆ ತೆಗೆಯುವಾಗ ಒಂದು ಇಂಟಿಮೇಸಿ ಬಂದೇ ಬಿಡುತ್ತೆ ಇದ್ರೊಳಗೆಲ್ಲ ಸೊ ಇದೆಲ್ಲ ವರ್ಕೌಟ್ ನಾನು ಮಾಡಿರುವಂಥದ್ದು ಆಮೇಲೆ ಅವಳು ಇದ್ರೊಳಗೆ ಹುಟ್ಟಿದ್ರು ಮಣ್ಣಿನೊಳಗೆ ಅವಳು ಹುಟ್ಟಿದವಳು ಆಮೇಲೆ ಅಲ್ಲಿಂದ ಬಂದು ಮಕ್ಕಳು ಇದೆಲ್ಲ ಬರ್ಬೇಕಾದ್ರು ಅಲ್ಲಿ ಇರಬೇಕಾದ್ರೆ ಆ ಮಕ್ಕಳು ಹೇಗೆ ಹುಟ್ಟಿದ್ರು ಇದಾಗುತ್ತು ಇವೆಲ್ಲ ರಿಲೇಟ್ ಇರ್ತಕ್ಕ ಅವಳಿಗೆ ಇದು ಅವಳು ಇದ್ರು ಇದೇವಳಿಗೆ ಹಾಲ್ ಬರುವುದಿದೆಯಲ್ಲ ಅದು ಎಷ್ಟು ಕಡೆಯಿಂದ ನಾನು ಅದನ್ನು ವರ್ಕೌಟ್ ಮಾಡಿದ್ದೀನಿ ನಿಮಗೆ ಜ್ಞಾಪಕ ಇದ್ರೆ ಅದು ಇಟ್ಕೊಳ್ಳಿ ಇದನ್ನೆಲ್ಲ ಇದು ನನ್ನ ಟ್ರೀಟ್ಮೆಂಟ್ ಇದರಲ್ಲಿ ಸೊ ಆದ್ದರಿಂದ ಇದು ಮೋರ್ ರಿಯಲಿಸ್ಟಿಕ್ ಇದು ಒಂದು ಇದನ್ನು ಹೇಳ್ತಾರೆ ನಮ್ಮ ಒಡಿಶಾದಲ್ಲಿ ಯಾರೋ ಒಬ್ಬರು ಅಲ್ಲಿ ಹೈಕೋರ್ಟ್ಗೆ ಒಂದು ಕೇಸ್ ತಗೊಂಡು ಹೋದ್ರಂತೆ ರಾಮನಿಂದ ಸೀತೆಗೆ ಅನ್ಯಾಯವಾಗಿದೆ ಈ ಅನ್ಯಾಯವನ್ನು ಸರಿಪಡಿಸುವುದಕ್ಕೆ ಇದು ನೀವು ನೀವು ಇದನ್ನ ಜಡ್ಜ್ಮೆಂಟ್ ಕೊಡಬೇಕು ಅಂತ ಕೋರ್ಟ್ಗೆ ಹೋದ್ರು ಅದರಲ್ಲಿ ಅವ್ರು ಹೇಳಿದ್ರಂತೆ ಸೀತೆಗೆ ಅನ್ಯಾಯವಾಗಿದೆ ಅನ್ನೋದು ನಮಗೂ ಗೊತ್ತಿದೆ ಆದರೆ ಇದನ್ನು ಸರಿಪಡಿಸುವುದಕ್ಕೆ ಯಾವ ಇವ್ರಿಗೂ ಇದು ಯಾವ ಕೋರ್ಟ್ಗೂ ಸಾಧ್ಯವಿಲ್ಲ ಅಂತ ಅವ್ರು ಜಡ್ಜ್ಮೆಂಟ್ ಕೊಟ್ರಂತೆ
ಆಮೇಲೆ ಈ ಕಾದಂಬರಿ ಅವರಿಗೆ ಇದಾಗಿದೆ, ಏನು ರೆಫರೆನ್ಸ್ ಆಗಿದೆ ಅಲ್ಲಿ, ಟ್ರಾನ್ಸ್ಲೇಟ್ ಆಗಿದೆ ಇದರಲ್ಲಿ. ಆವಾಗ ಇವರು ಹೇಳಿದ್ರಂತೆ, ಈ ಯಾವುದು ಕೋರ್ಟು ಮಾಡೋಕ್ ಸಾಧ್ಯವಿಲ್ಲ ಅಂದ್ರೆ ಅದನ್ನ ಇವ್ರು ಈ ಕಾದಂಬರಿಕಾರರು ನ್ಯಾಯ ಕೊಟ್ಟಿದ್ದಾರೆ ಸೀತೆಗೆ ಅಂತ ಹೇಳಿದ್ರಂತೆ. ಸೊ ಇದು ಸಾಹಿತ್ಯದ ಶಕ್ತಿ ಅಂತ ಹೇಳಿದ್ರು. ಅದೇನು ಇದು ಕ್ರಿಯೇಟಿವಿಟಿ ಅಷ್ಟೇನೆ. ಕಾದಂಬರಿ ಬರೀಲಿಕ್ಕೆ ತುಂಬಾ ಹೋಮ್ವರ್ಕ್ ಮಾಡ್ತೀರಿ. ಸ್ಥಳಗಳಿಗೆ ಓಡಾಡೋದು ಒಂದಾದ್ರೆ, ಆ ಸ್ಥಳಕ್ಕೆ ಭೇಟಿ ಕೊಡೋದು ಒಂದು ಕ್ರಮ ಆದ್ರೆ, ಇನ್ನೊಂದು ಪುಸ್ತಕಗಳನ್ನ ಓದುವುದು. ಹೀಗೆ ಓದುವಾಗ ಬಹಳ ದೊಡ್ಡ ಅಂದ್ರೆ ನಿಮಗೆ ಬೇಕಿದ್ದುದು ಬೇಡದ್ದು ಎಲ್ಲವನ್ನೂ ನೋಡ್ತಾ ಹೋಗ್ಬೇಕಾಗತ್ತೆ. ಅಲ್ಲಿ ಚೂಸ್ ಮಾಡೋದು ಹೆಂಗ್ ಮಾಡ್ತಾರೆ, ಇದೇ ಬೇಕಾಗ್ತದೆ ನನಗೆ ಅಂತ? ನನ್ನ ಒಂದು ನನ್ನ ಸ್ವಭಾವಕ್ಕೆ ಹೇಳ್ತೀನಿ. ನನ್ನ ಹುಟ್ಟಿದ್ದು ಹಳ್ಳಿ ಸಂತೋಷವರ. ನನ್ನ ಸುತ್ತಮುತ್ತ ಇರುವಂತ ಪ್ರದೇಶ ಇದೆಯಲ್ಲ, ತೆಂಗಿನ ಸೀಮೆ ಪ್ರದೇಶ. ಹೌದು, ತಿಪ್ಟೂರು, ಅರಸೀಕೆರೆ, ಚಿಕ್ಕನಾಯಕನಹಳ್ಳಿ, ಈ ಕುತುರೇಕೆರೆ, ಚೆನ್ನೈಪಟ್ಟ ತಾಲೂಕು, ಈ ಎಲ್ಲ ಪ್ರದೇಶಗಳ ಇಲ್ಲಿರುವಂತ ಎಲ್ಲ ಹಳ್ಳಿಗಳನ್ನು ನಾನು ನೋಡಿದ್ದೀನಿ. ಚಿಕ್ಕ ವಯಸ್ಸಿಂದ ಅವ್ರ ಜೊತೆ ಒಳಗೆ ನಾನು ಓಡಾಡಿದ್ದೀನಿ. ನಾನು ಎಲ್ಲರ ಮನೆಯಲ್ಲಿ ಒಳಗೆ, ಎಲ್ಲ ಜಾತಿಯವ್ರ ಮನೆಯೊಳಗೂ ನಾನು ಊಟ ಮಾಡಿದ್ದೀನಿ ಚಿಕ್ಕ ವಯಸ್ಸಿಂದಲ್ಲಿ. ನಮ್ಮ ತಾಯಿ ನನಗೆ ಅದಕ್ಕೆ ಅಬ್ಜೆಕ್ಟ್ ಮಾಡೇ ಇಲ್ಲ. ಆಮೇಲೆ ಎಲ್ಲ ನಮ್ಮೂರ್ನೊಳಗೂ ಒಬ್ಬೊಬ್ರ ಜಾತಿಗೆ ಒಂದೊಂದು ಒಂದೊಂದು ಕೇರಿ ಇರುತ್ತಲ್ಲ, ಅವ್ರ ನಡವಳಿಕೆ ಏನು. ಈಗ ಉದಾಹರಣೆಗೆ, ಈಗ ಕುರುಬರು ಕೇರಿ ಇದೆ, ಆ ಕುರುಬರು ಕೇರಿಯಲ್ಲಿ ಹೆಣ್ಮಕ್ಳು ಮೈನಿರಿದ್ರೆ ಅವಾಗ ಏನೇನು ಮಾಡ್ತಾರೆ ಶಾಸ್ತ್ರನ, ಅದೆಲ್ಲ ನನಗೆ ಗೊತ್ತಿತ್ತು. ಯಾಕೆಂದ್ರೆ ನಾನು ಅಲ್ಲೂ ಓಡಾಡ್ತಾ ಇದ್ದೆ, ನಾನು ಎಲ್ಲ ಜಾತಿ ಹೋದೊಳಗೂ ಓಡಾಡ್ತಾ. ಹೀಗಾಗಿ ನನಗೆ ಇದು ಸಾಕಷ್ಟು ಇದು ಬಂದಿತ್ತು. ಅನಂತರದೊಳಗೆ ನಾನು ಗುಜರಾತಲ್ಲಿದ್ದಲ್ಲ, ಆ ಗುಜರಾತಲ್ಲಿದ್ದಾಗ ಅಲ್ಲಿ ಹಳ್ಳಿಗಳಿಗೆಲ್ಲ ಹೋಗುವೆ. ನನ್ನ ಸ್ಟೂಡೆಂಟ್ಸ್ ಇದ್ದಿದ್ರಲ್ಲ, ಅವರು ಅದು ಹಳ್ಳಿಯವರು, ಅವ್ರ ಜೊತೆ ಒಳಗೆ ನಾನು ಹೋಗಿ ಅವ್ರ ಮನೆಗಳಲ್ಲೆಲ್ಲ ಇರ್ತಾ ಇದ್ದೆ. ಅನಂತರದೊಳಗೆ ನಾನು ನಾನು ಎನ್ ಸಿ ಆರ್ ಟಿಲಿ ಕೆಲಸ ಮಾಡ್ತಾ ಇದ್ದಾಗ ಈ ಉತ್ತರ ಭಾರತದಲ್ಲೆಲ್ಲ ನಾನು ಸೆಮಿನಾರ್ ಎಲ್ಲ ಕಂಡಕ್ಟ್ ಮಾಡಿಸೋದಕ್ಕೆ ಹೋಗಬೇಕಾಗಿತ್ತು. ಆವಾಗ ಅಲ್ಲ ಲೋಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಇರ್ತಾರಲ್ಲ, ಅವರು ಲೋಕಲ್ ಅರೇಂಜ್ಮೆಂಟ್ ಮಾಡೋರು, ಫೈನಾನ್ಸ್ ಎಲ್ಲಾನು ಎನ್ ಸಿ ಆರ್ ಟಿ ಮಾಡೋರು, ಫೈನಾನ್ಸು ಅದೆಲ್ಲ ನನ್ನ ಕೈಲಿ ಬರ್ತಿತ್ತು. ಅವ್ರಿಗೆ ನಾನು ಮೊದಲೇ ಹೇಳಿಬಿಡುವೆ, 10 ದಿವಸ ಸೆಮಿನಾರ್ ಆಗೋದು, ಆ 10 ದಿವಸ ಆದ ಮೇಲೆ ನಾನೊಂದು 4-5 ದಿವಸ ಎಕ್ಸ್ಟ್ರಾ ಇರ್ತೀನಿ. ನಿಮ್ಮ ಊರಿಗೆ, ನಿಮ್ಮ ಸಿಟಿಯಿಂದ ಒಂದು 40-50 ಮೈಲಿ ದೂರದಲ್ಲಿ ಇರುವಂಥ ಯಾವುದಾರ ಒಂದು ಹಳ್ಳಿಯಲ್ಲಿ ನನಗೆ ಒಂದು 4 ದಿವಸ ಇರೋಕ್ಕೆ ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ. ಯಾಕೆ 40-50 ವರ್ಷ ಅಂತ ಅಂದರೆ, ಸಿಟಿಗೆ ಹತ್ತಿರ ಇರುವಂಥ ಹಳ್ಳಿಲಿ ಅದು ಸಿಟಿನೇ ಆಗೋಗ್ಬಿಟ್ಟಿರುತ್ತೆ. ಅದರಲ್ಲಿ ಅವರ ಥಿಂಕಿಂಗು ಹೌದು, ಇದೆಲ್ಲನೂ ಹಾಗೆ ಹೋಗ್ಬಿಟ್ಟಿರುತ್ತೆ. ದೂರದಲ್ಲಿ ಮಾಡಬೇಕು ಅಂತ ಹೋಗಂಥವ್ರ ಮನೇಲಿ ನಾನಿರೋದು, ಆಮೇಲೆ ಇದು ಅವ್ರ ಮನೇಲಿ ಮಾತಾಡೋದು ಇದೆಲ್ಲ. ಆಮೇಲೆ ಊರ್ನ ಹಳ್ಳಿ ಕಟ್ಟೆ ಇರುತ್ತಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡಿದ್ರೆ ಜನಗಳೇ ಬರ್ತಾರೆ, ಅವ್ರ ಕೈಲಿ ಮಾತಾಡೋದು, ಯಾವ ಊರು, ಅಲ್ಲಿ ಎಲೆಕ್ಷನ್ ಏನು, ಏನೇನೋ ಇದು ಇರುತ್ತೆ ಅಂತ ಎಲ್ಲನೂ ನಾನು ಅವ್ರ ಕೈಲಿ ಮಾತಾಡ್ತಾ ಇದ್ದೆ. ಈಗಲೂ ನಾನು ಎಲ್ಲರೂ ಯಾವ್ದಾದ್ರು ಒಂದು ಊರಿಗೆ ಕಾರ್ಯಕ್ರಮಕ್ಕೆ ಹೋದ್ರೆ, ನಾನು ಹೋಟ್ಲಲ್ಲಿ ನನ್ನ ಇಳಿಸ್ಬೇಡಿಯಪ್ಪ, ನಾನು ಯಾರು ಮನೇಲಿ ಇಳಿಸಿ ಅಂತಲೇ ಹೇಳೋದು. ಯಾಕೆ ಅಂದರೆ ಹೋಟ್ಲಲ್ಲಿ ಇದ್ರೆ ನನಗೆ ಆ ಊರೇನು ಗೊತ್ತೇ ಆಗೋದಿಲ್ಲ, ಅದರೊಳಗೆ ಅದು ಗೊತ್ತಲ್ಲ ನಿಮಗೆ. ಮನೇಲಿ ಇದ್ರೆ ಅಲ್ಲಿ ಅಡುಗೆ ಮಾಡೋರು ಇರ್ತಾರಲ್ಲ, ಅವ್ರ ಮನೆ ಯಜಮಾನ್ತಿ ಇರ್ತಾರಲ್ಲ, ಅವ್ರ ಕೈಲೇ ನಾನು ಇದು ಮಾತು ತೆಗೆದು, ನಿಮ್ಮದು ಯಾವ ಊರು, ನಿಮ್ಮ ತವ್ರ ಮನೆ ಯಾವುದು ಅಂತ, ತವ್ರ ಮನೆ ಯಾವುದು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ. ಅಲ್ಲಿಂದ ಮಾತನ್ನ ಬೆಳೆಸ್ಕೊಂಡು ಹೋದ್ರೆ ಎಷ್ಟು ವಿಷಯ ತಿಳಿಯುತ್ತೆ ನಮಗೆ ಇದರಲ್ಲಿ, ಆ ಊರಿನ ರೀತಿಯಲ್ಲಿ ರೀತಿ ನೀತಿ ಏನು ಅಂತ ಅನ್ನೋದೆಲ್ಲನೂ ಗೊತ್ತಾಗುತ್ತೆ ನಮಗೆ. ಹೋಟ್ಲಲ್ಲಿ ಇದ್ರೂ ಗೊತ್ತಾಗೋದಿಲ್ಲ. ಇದು ಇದು ನಮ್ಮ ಬಾಕಿ ಲೇಖಕರು ಎಲ್ಲ ಇರ್ತಾರಲ್ಲ, ಅವ್ರು ಯಾವ ಸಿಟಿಗೆ ಹೋದ್ರೂ ಅವ್ರ ಹೋಟ್ಲಲ್ಲೇ ಇರ್ತಾರೆ ಹೊರತು ಅವ್ರ ಮನೇಲೇ ಇರಲ್ಲ. ಯಾಕೆಂದ್ರೆ ಎರಡು ಕಾರಣ ಇರುತ್ತೆ,
ಒಂದು ಏನು ಅಂತ ಅಂದ್ರೆ ಈ ಸಾಧಾರಣವಾಗಿ ಸಿಟಿಗೆ ಹೋದವರು ಇರ್ತಾರಲ್ಲ ಇವರೆಲ್ಲ ಬಹುತೇಕ ಇಂಗ್ಲಿಷ್ ಓದ್ಕೊಂಡಿರುವಂಥವ್ರು ಇವ್ರು ಹೋದ್ರೆ ಅಲ್ಲಿ ಅಲ್ಲಿ ಯೂನಿವರ್ಸಿಟಿಲಿ ಇರುವಂತ ಇಂಗ್ಲಿಷ್ ಮೇಸ್ಟ್ರು ಅವರೇ ಬರ್ತಾರೆ ಇವರನ್ನ ಮೀಟ್ ಮಾಡೋಕ್ಕೆ ಅವ್ರು ಮಾತಾಡೋದೇನು ಅಂತಂದ್ರೆ ಲೇಟೆಸ್ಟ್ ಇಂಗ್ಲಿಷ್ ನ ಕ್ರಿಟಿಸಿಸಮ್ ಬೆಳವಣಿಗೆ ಅದನ್ನೇ ಮಾತಾಡ್ತಾರೆ ಇನ್ನೇನು ಮಾತಾಡಲ್ಲ ಎರಡನೇದಾಗಿ ಇವರಿಗೆಲ್ಲ ಕುಡಿಯೋಕ್ ಬೇಕಲ್ಲ ಇದ್ರೊಳಗೆಲ್ಲ ಮನೇಲಿ ಇದ್ರೆ ಯಾರ ಮನೇಲೂ ಕುಡಿಯೋಕ್ಕೆ ಆಗುದಿಲ್ಲ ಇದ್ರೊಳಗೆಲ್ಲ ಹೀಗೆ ಇದು ಇವೆಲ್ಲನೂ ಆ ಲಿಮಿಟೇಷನ್ ಒಳಗೆ ಅವ್ರು ಬದುಕ್ತಾರೆ ನನಗೆ ಆ ಲಿಮಿಟೇಷನ್ ಬೇಕಿಲ್ಲ ನಾನು ಹಳ್ಳಿಗಳಿಗೆಲ್ಲ ನಾನು ಹೋಗೋದು ಮಾಡೋದು ಹೀಗಾಗಿ ನಂಗೆ ಇಡೀ ಭಾರತದ ಇದು ಹಳ್ಳಿಗಳು ನನಗೆ ಗೊತ್ತಿದೆ ಇದು ಸೊ ಅಲ್ಲಿಗೆ ಈ ಮಹಾಭಾರತ ಕೂಡ ಭಾರತದ ಹಳ್ಳಿಗಳ ಒಂದು ಚರಿತ್ರೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಕಟ್ಟಿಕೊಡುವಂತ ಖಂಡಿತವಾಗಿ ಖಂಡಿತವಾಗಿ ಬರೀ ಈಗ ಅಲ್ಲಗಲ್ಲ ಈಗ ನಂದು ದಾಟೋ ಅಂತ ಕಾದಂಬರಿ ಓದಿಲ್ಲ ಈಗ ದಾಟೋ ಕಾದಂಬರಿಯನ್ನ ಇದೆಯಲ್ಲ ಅದನ್ನ ನೀವು ಯಾವ ಎಲ್ಲ ಭಾಷೆಗೂ ಟ್ರಾನ್ಸ್ಲೇಟ್ ಆಗಿದೆ ಅದನ್ನ ಅವರೆಲ್ಲ ಹೇಳ್ತಾರೆ ನೀವು ನಮ್ಮೂರನ್ನು ನೋಡಿಯೇ ನೀವು ಇದನ್ನ ಬರೆದಿದ್ದೀರ ಅಂತ ಪಂಜಾಬ್ನವರು ಹೇಳ್ತಾರೆ ಉತ್ತರ ಪ್ರದೇಶದವರು ಹೇಳ್ತಾರೆ ನಮ್ಮೂರನ್ನು ನೋಡಿಯೇ ನೀವು ಬರೀತಿದ್ದೀರ ಅಂತ ಹೀಗಾಗಿ ಇಡೀ ಭಾರತವನ್ನ ಅದು ಮಾಡುತ್ತೆ ಇದನ್ನ ಬರೀ ಇದೊಂದರಲ್ಲಿ ಅಲ್ಲ ಇದು ಎಲ್ಲ ಬರವಣಿಗೆನು ಇದು ನನಗೆ ಶಕ್ತಿ ಕೊಡುದು ಅಂದ್ರೆ ನಾಡಿಯ ಮಿಡಿತ ನೋಡಿ ಹಿಡಿದು ಅದರಿಂದ ಕಥೆಯನ್ನು ಕಟ್ತಾ ಹೋಗ್ತೀರಿ ಹೌದೌದೌದು ಹೌದು ನನಗೆ ಪರ್ವಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ಪರ್ವ ಬರೆಯೋಷ್ಟೊತ್ತಿಗೆನೆ ಅದು ಮಹಾಭಾರತ ಅನ್ನೋದೊಂದು ಕೃಷ್ಣ ಕಥೆ ಆಗಿಬಿಟ್ಟಿತ್ತು ಕೃಷ್ಣನ ಪವಾಡಗಳ ಕೃಷ್ಣನ ಸುತ್ತ ಕಟ್ಟಿದ ಕಥೆಯಾಗಿತ್ತು ಅಂತ ಕೃಷ್ಣನನ್ನ ಒಬ್ಬ ವ್ಯಾವಹಾರಿಕನಾದ ಮನುಷ್ಯನನ್ನಾಗಿ ಸೃಷ್ಟಿಸುವ ಬೇಕು ಅಂತ ಅನ್ನುವಾಗ ಎದುರಾದ ಚಾಲೆಂಜ್ ಏನಿತ್ತು ಅದು ಅಲ್ಲ ಚಾಲೆಂಜ್ ಅಂತ ಅಂದ್ರೆ ಒಂದು ನಾನು ರಿಯಲಿಸ್ಟಿಕ್ ಆಗಿ ನೋಡಿದ್ರೆ ಕೃಷ್ಣನ ಜೀವನದೊಳಗೆ ಏನೇನು ಬಂತು ಅಂತ ಅನ್ನೋದು ಎಲ್ಲಾನು ಮೂಲದಲ್ಲೇ ಇರುವಂತದನ್ನ ತಗೊಂಡಿದ್ದೀನಿ ಅದರಲ್ಲೇ ಆದ್ರೆ ಅದನ್ನ ನಾವು ರಿಯಲಿಸ್ಟಿಕ್ ಆಗಿ ನೋಡಿದ್ರೆ ಇದು ನಾನು ಏನನ್ನು ನೋಡಿ ಈಗ ಇವರೆಲ್ಲ ನೋಡ್ತಾರೆ ನೋಡಿ ದರೋಡೆಕೋರರು ಆ ದರೋಡೆಕೋರರು ಆ ದ್ವಾರಕ ಆ ಏರಿಯಲ್ಲೇ ಇರೋರು ಹೋಗುವಂತ ಯಾವುದನ್ನು ಹೋಗೋದ ಹಿಡಿದು ಬಿಡೋದು ಅವರ ಆಸ್ತಿ ಎಲ್ಲ ಇದು ಮಾಡೋದು ಆ ಹೆಂಗಸರನ್ನೆಲ್ಲ ಹೊತ್ಕೊಂಡು ಹೋಗ್ಬಿಡೋದು ಅವರೆಲ್ಲ ಇರ್ತಾರೆ ಅಂಥವ್ರನ್ನ ಕೃಷ್ಣ ಹೊಡೆದ ಇವರೆಲ್ಲನೂ ಹೋಗಿ ಅವ್ರನ್ನ ಹೊಡೆದ ಅವ್ರು ಹೊಡೆದ ಮೇಲೆ ಏನಾಯಿತು ಆ ಹೆಂಗಸರ ಗತಿ ಏನು ಅಂತ ಬಂತು ಅವಾಗ ಅವನು ಹೇಳ್ತಾನೆ ತನ್ನ ಸಂಗಡಿಗರಿಗೆ ಹೇಳ್ತಾನೆ ಅಪ್ಪ ಇವ್ರಿಗೆಲ್ಲರೂ ಒಂದು ದಾರಿ ಕಾಣಿಸ್ಬೇಕು ಇವ್ರನ್ನ ನಾವೆಲ್ಲ ಒಬ್ಬೊಬ್ರು ಒಬ್ಬೊಬ್ಬೊಬ್ರನ್ನ ಮದುವೆ ಮಾಡ್ಕೊಂಬಿಡೋಣ ಆ ಮಕ್ಕಳು ಆಗ್ಬಿಟ್ಟಿರುತ್ತೆ ಅವ್ರಿಗೆ ಅದು ಅವನ್ ನಮ್ದು ಅಂತ ನಾವು ಒಪ್ಕೊಳ್ಳೋಣ ಇದಕ್ಕೆ ಹಾಗೆ ಅಂತ ಹೇಳ್ತಾನೆ ಎಷ್ಟು ಪ್ರೋಗ್ರೆಸಿವ್ ಅವನು ಆದ್ರೆ ಅವ್ರು ಬಾಕಿಯವರೆಲ್ಲ ಒಪ್ಕೊಳ್ಳೋದಿಲ್ಲ ಅವರು ಅವಾಗ ಏನ್ ಮಾಡ್ಬೇಕು ಅವ್ರಿಗೊಂದು ದಾರಿ ತೋರಿಸೋಕೆ ನೀವು ಒಪ್ಕೊಳ್ಳದೆ ಹೋದ್ರು ನಾನು ಮಾಡ್ಕೊತೀನಿ ಎಲ್ಲರನ್ನು ಮದುವೆ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಸಮುದ್ರ ದೊಡ್ಡದೊಳ್ಳಿ ನಿಂತ್ಕೊಂಡು ಎಲ್ರಿಗೂ ಒಂದೊಂದು ಹಾರ ಹಾಕ್ಬಿಡ್ತಾನೆ ಅತ್ಲ ಕೃಷ್ಣ ಅದೊಂದು ಇವನೇನು ಹೇಳ್ತಾನೆ ಅವ್ರ ಅಣ್ಣ ಇದು ಬಲರಾಮ ಏನು ಹೇಳ್ತಾನೆ ನಮ್ಮ ಕೃಷ್ಣನಿಗೆ ಹೆಂಗಸರು ಅಂತಂದ್ರೆ ಯಾವಾಗಲೂ ಅವನು ಹೈಗೆಯಾ ಅಂತ ಅವನ ಇಂಟರ್ಪ್ರಿಟೇಷನ್ ಆದ್ರೂ ವಾಸ್ತವವಾಗಿ ಏನಾಗುತ್ತೆ ಅಂತಂದ್ರೆ ಅವನು ಸಮಾಜವನ್ನ ಇದು ಮಾಡೋದು ಇವಾಗ ನೀವು ಕೃಷ್ಣ ನೀವು ಯಾವ ರೀತಿ ಮಾಡ್ತೀರ ಅವನು ಹೀಗೆ ಇಂಟರ್ಪ್ರಿಟ್ ಮಾಡ್ತಾರೆ ಆದ್ರೆ ವಾಸ್ತವಕ್ಕೆ ಹೀಗಿರುತ್ತೆ ಇದ್ರೊಳಗೆಲ್ಲ ನಮಗೆ ಈ ತರದೊಳಗೆ ಆಮೇಲೆ ಇನ್ನೊಂದು ಮಧ್ಯದೊಳಗೆ ಬರ್ತಿದ್ದೇನೆ ಒಂದ್ ಕಡೆಯಲ್ಲಿ ದ್ರೌಪದಿ ಹೇಳ್ತಾಳೆ ದ್ರೌಪದಿ ತುಂಬಾ ಅಟ್ರಾಕ್ಟಿವ್ ಉಂಬನ್ ಅವಳು ಅದಕ್ಕೆ ನನ್ನ ನೋಡಿದಂತ ಯಾರು ಕೂಡ ಇದನ್ನ ಅವ್ರಿಗೆ ಏನು ಮನಸ್ಸು ಕಂಟ್ರೋಲ್ ತಪ್ಪುವಂಥದ್ದೇ ಎಲ್ಲರೂ ಮಾಡಿದ್ದಾರೆ ಆದ್ರೆ ಕೃಷ್ಣ ಅವನ ಜೊತೆ ಕೂತ್ಕೊಂಡು ನಾನು ಎಷ್ಟು ಸತ್ ಮಾತಾಡಿದ್ದೀನಿ ಒಂದು ಸ್ವಲ್ಪವೂ ಅವನ ಮನಸ್ಸು ಚಿತ್ತ ಅತ್ಲಗಿತ್ಲಾಗ ಆಡಿಲ್ಲ ಅಂತ ಅವಳು ಸರ್ಟಿಫಿಕೇಟ್ ಕೊಡ್ತಾಳೆ ಕೃಷ್ಣನಿಗೆ ಆದ್ರೆ ಕೃಷ್ಣ ಅಲ್ಲಿ ಹೀಗೂ ಮಾಡಿರ್ತಾನೆ ಇದ್ರೊಳಗೆಲ್ಲ ಸೊ ಇದು ನೀವು ಹೇಗೆ ಜಡ್ಜ್ ಮಾಡ್ತೀರ ಕೃಷ್ಣನ್ನ ಆಸ್ ಎ ಮ್ಯಾನ್ ನಮ್ಮ ಆ ಕಾಲಕ್ಕೆ ಸುಮಾರು 1000 ವರ್ಷ ಮುಂದಿರುದನ್ನು ಯೋಚನೆ ಮಾಡ್ತಾನೆ ಕೃಷ್ಣ ಇದ್ರೊಳಗೆಲ್ಲ ನೀವು
ಅವನು ಧರ್ಮರಾಜನ ಕೈಲಿ ಇದನ್ನೆಲ್ಲ ಮಾಡಿಸ್ತಾರಲ್ಲ ಯಾವುದು ರಾಜಸೂಯಾಗ ಇದೆಲ್ಲ ಮಾಡ್ತಾರಲ್ಲ ಏನು ಇದು ಅಂತ ಅಂದ್ರೆ ಎಂಪೈರ್ ಮಾಡಬೇಕು ಅಂತ ಎಕ್ಸ್‌ಪೆನ್ಷನ್ ಆಮೇಲೆ ನಮ್ಮ ಹಿಸ್ಟರಿಯಲ್ಲಿ ಬರುತ್ತಲ್ಲ ಈ ಮೌರ್ಯರು ಇವರೆಲ್ಲದೂ ಮಾಡಿದ್ರಲ್ಲ ನೀವು ದೊಡ್ಡ ಇದನ್ನ ಮಾಡದೆ ಹೋದ್ರೆ ಸಣ್ಣ ಸಣ್ಣ ರಾಜ್ಯಗಳೇ ಇದ್ರೆ ಒಬ್ಬರಿಗೊಬ್ಬರಿಗೆ ಜಗಳ ಕಾಯ್ಕೊಂಡಿದ್ದ ಕೆಲಸನೇ ಇವರು ಇದರೊಳಗೆ ಹೋಗ್ಬಿಡ್ತಾರೆ ಹೊರಗಡೆಯಿಂದ ಶತ್ರುಗಳು ಬಂದ್ರೆ ಈ ಒಬ್ಬೊಬ್ಬರನ್ನಾಗೆ ಸೋಲಿಸ್ಬಿಡ್ತಾರೆ ಅವರನ್ನ ಅವರು ಆಕ್ರಮಿಸ್ಕೊಳ್ತಾರೆ ಅದರಿಂದ ಬಿಗರ್ ಎಂಪೈರ್ ಅದು ಬೇಕು ಅಂತ ಅನ್ನೋದು ಇದರ ಫಿಲಾಸಫಿ ಇವತ್ತು ಇಂಡಿಯಾದಲ್ಲಿ ನಮ್ಮಿರುವಂತ ಶಕ್ತಿ ಏನು ಇಂಡಿಯಾದೊಳಗೆ ಅಂತಂದ್ರೆ ಇಷ್ಟೊಂದು ಸ್ಟೇಟ್ ಇರುವುದರಿಂದ ಇಂದ್ರ ಗಟ್ಟಿಯಾಗಿದೆ ಇವಾಗ ನಮ್ಮ ಇದೆ ಡಿಎನ್ಪಿ ಇರು ಆಮೇಲೆ ಇಲ್ಲಿ ನಮ್ಮಿರುವರು ಎಲ್ಲ ಹೇಳ್ತಾರೆ ನಮಗೆ ನಾರ್ತ್ ಇಂಡಿಯಾ ಬೇಕಾಗಿಲ್ಲ ನಮಗೆ ಅದು ಬೇಕೇ ಇಲ್ಲ ಇದು ಬೇಕೇ ಇಲ್ಲ ಹಾಗೆ ನಾವು ಸಪರೇಟ್ ಆಗಿ ಇರಬೇಕು ಅಂತ ಎಷ್ಟೋ ಜನ ಇಲ್ಲ ಇದೆಲ್ಲ ಹೇಳ್ತಾರೆ ನೀವು ಸಪರೇಟ್ ಆಗಿ ಇದ್ದಿದ್ರೆ ಒಬ್ಬೊಬ್ಬರಾಗಿ ಬಂದ್ಬಿಟ್ಟು ನಮ್ಮನ್ನು ತುಳಿದೆ ಹಾಕ್ಬಿಡ್ತಾರೆ ನಾವು ಒಟ್ಟಿಗೆ ಇರೋದ್ರಿಂದ ನಮಗೆ ಇಂಡಿಯಾದ ಶಕ್ತಿ ಇರುವಂಥದ್ದು ಕೃಷ್ಣ ಆ ಕಾಲದೊಳಗೆ ಆಲೋಚನೆ ಮಾಡಿದ್ದ ಕೃಷ್ಣನ ಫಿಲಾಸಫಿ ಆಫ್ ಪೊಲಿಟಿಕಲ್ ಫಿಲಾಸಫಿ ಇದೆಯಲ್ಲ ಇಷ್ಟೆಲ್ಲ ವಿಷನ್ ಇದೆ ಕೃಷ್ಣದಲ್ಲಿ ಸರ್ ನನಗೆ ಪರ್ವ ಬರೆಯುವಾಗ ಈ ಪಶ್ಚಿಮದ ಕಾದಂಬರಿಯ ಫಾರ್ಮ್ ಇತ್ತಲ್ಲ ಅಲ್ಲಿ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಅನ್ನೋ ಒಂದು ಪ್ರಕಾರ ಅಂದ್ರೆ ಮನುಷ್ಯನ ಮನಸ್ಸಿನ ಒಳಗಡೆ ಏನ್ ನಡೀತದೆ ಅನ್ನುವ ಹುಡುಕಾಟವನ್ನ ಕಾದಂಬರಿಯ ಭಿತ್ತಿನಲ್ಲಿ ತರುವ ಒಂದು ಪ್ರಯೋಗ ಇತ್ತಲ್ಲ ಅದನ್ನ ಅದು ಗೊತ್ತಿದ್ದುನೇ ಮಾಡಿದ್ದಾಗಿತ್ತು ನೀವು ಅದನ್ನ ಹೌದೌದೌದು ಅಲ್ಲ ನೋಡಿ ನಾನು ಕಾದಂಬರಿಯನ್ನ ನಾನು ವಂಶವೃಕ್ಷ ಬರದೆ ಹೌದು ವಂಶವೃಕ್ಷ ಬರದ ಮೇಲೆ ನಾನು ಯೋಚನೆ ಮಾಡಿದೆ ನಾನು ಕಾದಂಬರಿನೇ ನಾನು ನಾನು ಬರೆಯೋದು ನನ್ನ ಫೀಲ್ಡು ನಾನು ಫಿಲಾಸಫಿಯಲ್ಲಿ ರಿಸರ್ಚು ಅದೆಲ್ಲ ಬೇಡ ಅಂತ ನಾನು ಬಿಟ್ಟುಬಿಟ್ಟೆ ಅದಕ್ಕೆ ಆದರೆ ವಂಶವೃಕ್ಷ ಬರೆಯುವಾಗ ನಾನು ಕಾದಂಬರಿ ಆಸ್ ಎ ಫಾರಂ ನಾನು ಸ್ಟಡಿ ಮಾಡಿರಲಿಲ್ಲ ಕನ್ನಡದೊಳಗೆ ಏನೇನು ಕಾದಂಬರಿ ಇತ್ತು ಅಷ್ಟೇ ನಾನು ಮಾಡಿದ್ದು ಆಮೇಲೆ ನಾನು ಇದನ್ನು ಹೇಗೆ ಮಾಡಬೇಕು ಅಂತ ಇದು ಮಾಡಿದೆ ಸರ್ದಾರ್ ಪಟೇಲ್ ಯೂನಿವರ್ಸಿಟಿಯಲ್ಲಿ ನಾನು ಲೆಕ್ಚರರ್ ಆಗಿದ್ದೆ ಅವಾಗಲ್ಲೊಬ್ಬ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಒಳಗೆ ಆರ್ ಎ ದವೆ ಅಂತ ಇದ್ದ ಆರ್ ಎ ದವೆ ಇಂಗ್ಲಿಷರು ಇದರಲ್ಲಿ ಅವನಿಗೆ ನಾನು ಹೇಳಿದೆ ಅಪ್ಪ ನಾನು ನಿನ್ನ ಕ್ಲಾಸಿನ ಇದ್ರ ಟೈಮ್ ಟೇಬಲ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ನಾನು ನಿಮ್ಮ ಇಂಗ್ಲಿಷ್ ಇದಕ್ಕೆ ಬಂದು ಕೂತ್ಕೊಂಡು ಕ್ಲಾಸ್ನೊಳಗೆ ಇದು ಮಾಡ್ತೀನಿ ನಾನು ಅದೆಲ್ಲ ಓದಬೇಕು ಅಂತ ಮಾಡಿದೆ ಅವರು ಆಯಿತು ಅಂದರು ಸರಿ ಆಮೇಲೆ ಅವ್ರಿಗೆಲ್ಲ ಅವನ ಕೊಲೀಗ್ಸ್ಗೆ ಹೇಳಿದ್ದಾನೆ ಭೈರಪ್ಪ ಬಂದು ಕೂತ್ಕೊತಾನೆ ಅಂತ ಇತ್ತ ಅಂದು ಅದಕ್ಕೆ ಅವರು ಏ ನನಗಾಗಲೇ ಈಸ್ಥೆಟಿಕ್ಸ್ನೊಳಗೆ ಪಿ ಎಚ್ ಡಿ ಮಾಡಿದ್ದಾನೆ ಇವನು ಬಂದು ನಮ್ಮ ಕ್ಲಾಸಲ್ಲಿ ಕೂತ್ಕೊಂಡ್ರೆ ನಮಗೆ ಪಾಠ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಬೇಡ ಬೇಡ ಅಂತ ಅಂದರು ಇವನು ಹೇಳ್ದ ಹೀಗಂತ ಹೇಳ್ತಾರೆ ಅಂತ ಅಂದು ಆಮೇಲೆ ನಾನೇನು ಮಾಡಲಿ ಅಂದೆ ನಿನ್ನ ಉದ್ದೇಶ ಏನು ಅಂತ ಅವ್ರು ಕೇಳಿದ್ರು ಅದಕ್ಕೆ ನಾನು ಕಾದಂಬರಿಕಾರನಾಗಬೇಕು ಕಾದಂಬರಿ ಸ್ಟಡಿ ಮಾಡಬೇಕು ನಾನು ಅಂತ ಹೇಳಿದರು ಅದಕ್ಕೆ ನಾನು ಗೈಡ್ ಮಾಡ್ತೀನಿ ನಿನ್ನೆ ಅಲ್ಲೆಲ್ಲ ನಾವು ಈ ಚಾರ್ಲ್ಸ್ ಇದು ಎಲ್ಲನೂ ಮಾಡ್ಕೊಂಡಿದ್ದೆ ಕೆಲಸ ಆಲ್ ಡೆಡ್ ಥಿಂಗ್ಸ್ ಅದು ಅದನ್ನು ಮಾಡ್ಕೊಂಡು ನಿನಗೆ ಬೇಕು ಅದನ್ನು ಕಾದಂಬರಿಯನ್ನು ನಾನು ಮಾಡ್ತೀನಿ ಅಂತಂದು 25 ಕಾದಂಬರಿಗಳನ್ನು ಅವನು ಸೆಲೆಕ್ಟ್ ಮಾಡಿಕೊಟ್ಟ ಸ್ಪ್ಯಾನಿಷು ಅದರಿಂದ ರಷ್ಯನ್ ಜರ್ಮನ್ ಇವು ಎಲ್ಲನೂ ನಾನು ಓದ್ಕೊಂಡು ಬಂದೆ ಅದನ್ನು ಅವನು ಹೇಳಿದೆ ಇದನ್ನು ಓದು ಅದರ ಮೇಲಿರೋ ಕ್ರಿಟಿಸಿಸಮ್ ಓದು ನೀನು ಆಮೇಲೆ ಮತ್ತಿನ್ನೊಂದ್ಸಲಿ ಓದು ಅದನ್ನು ನಿನಗೆ ಅರ್ಥವಾಗುತ್ತೆ ಬೇಕಾದ್ರೆ ಮಧ್ಯ ಮಧ್ಯದೊಳಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿನಗೆ ಅಂತ ಹೇಳಿದೆ 2 ವರ್ಷ ನಾನು ಇದಕ್ಕೆ ಡಿವೋಟ್ ಮಾಡಿದೆ ನಾನು ಅವಾಗ ಟು ಅಂಡರ್ಸ್ಟ್ಯಾಂಡ್ ದ ಫಾರ್ಮ್ ಆಫ್ ನಾವೆಲ್ ಫಾರ್ಮು ಏನೇನು ಮಾಡ್ಬೋದು ಏನೇನು ಟೆಕ್ನಿಕು ಏನೇನು ಮಾಡಬೇಕು ಅಂತ ಆಮೇಲೆ ಅಷ್ಟೊಳಗೆಲ್ಲ ನಾನು ಇದನ್ನು ಓದಿದ್ದೆ ಸೈಕಾಲಜಿ ಓದಿದ್ದೆ ಸೈಕಾಲಜಿ ಪಾಠ ಮಾಡಿದ್ದೆ ಆಮೇಲೆ ಎಕ್ಸಿಸ್ಟೆನ್ಷಿಯಲಿಸಮು ಇದನ್ನ ನಾನು ಓದಿದೆ ಕೈ ಕರ್ಕೆಗಾರ್ಡಿಂದ ಶುರು ಮಾಡಿಕೊಂಡು ಎಕ್ಸಿಸ್ಟೆನ್ಷಿಯಲಿಸಮು ಅವೆಲ್ಲ ಓದಿದ್ ಹೀಗಾಗಿ ಈ ನನಗೊಂದು ಇದು ಈ ಅನಾಲಿಸಿಸ್ ಬಂತು ಪೂರ್ತಿಯಾಗಿ ಸೊ ಈಗ ಈ ಪರ್ವ ಬರೆಯುವಾಗ ಅದೆಲ್ಲದೂ ಹೆಲ್ಪಿಗೆ ಬಂತು ಸರ್ ನನಗೆ ಇನ್ನೊಂದು ಕುತೂಹಲ ಏನಂದರೆ ಈ ಫಾರ್ಮನ್ನು ಸೆಲೆಕ್ಟ್ ಮಾಡುವಾಗ ಕಾದಂಬರಿ ಪ್ರಕಾರವನ್ನು ಒಬ್ಬ ಲೇಖಕನಿಗೆ ಒಂದು ಪ್ರಕಾರ ನಿಷ್ಠೆ ಅನ್ನೋದು ಇರಬೇಕು ಅಂತ ಅನ್ಸುತ್ತೆ
ಲೇಖಕನಿಗೆ ಪ್ರಕಾರ ನಿಷ್ಠೆ ಬೇಕು ಅಂತ ಅನ್ಸುತ್ತೆ ಬೇಕೇ ಬೇಕು ಬೇಕೇ ಬೇಕು ಬರೀ ಕತೆ ಏನು ನೋಡಿ ಈ ಕತೆ ಹೇಳ್ಕೊಂಡು ಹೋಗೋದಿದೆಯಲ್ಲ ಅದು ಅದಕ್ಕೆ ಹೆಚ್ಚಿಗೆ ಏನು ಬೇಕಿಲ್ಲ ಒಬ್ಬ ಹಳ್ಳಿಯಲ್ಲಿರೋರು ಕೂಡ ಕತೆ ಹೇಳ್ಕೊಂಡು ಹೇಳ್ತಾರೆ ಅವರಿಗೇನು ಕಾದಂಬರಿಯ ಸ್ಟ್ರಕ್ಚರ್ ಇದೆಲ್ಲ ಅವರಿಗೆ ಗೊತ್ತು ಗೊತ್ತಿರೋದಿಲ್ಲ ಅಷ್ಟೇ ಆದರೆ ಇದು ಇದಕ್ಕೆ ನಮಗೆ ಖಂಡಿತವಾಗಿ ಬೇಕು ಅಂದ್ರೆ ನನಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ ನೀವು ಕಾದಂಬರಿ ಬರೆಯುವ ಮುಂಚೆ ಕೆಲವು ಸಣ್ಣ ಕಥೆಗಳನ್ನು ಕೂಡ ಬರೆದಿದ್ರಿ ಒಂದು ಎರಡು ಮೂರು ಬರೆದಿದ್ದೀನಿ ಅಷ್ಟೇ ಹಾ ಬಟ್ ಬೇರೆ ಬೇರೆ ಗದ್ಯ ಲೇಖನಗಳನ್ನು ಕೊಡ್ತಿದ್ರು ಹೀಗಿದ್ದರು ಹೀಗಿದೆ ದೆಲ್ಲಿ ಅಂತ ಒಂದು ಲೇಖನ ಬರೆದಿದ್ರಿ ಗುಜರಾತಿನ ಬಗ್ಗೆ ಗುಜರಾತಿನ ಜನ ಹೇಗಿರ್ತಾರೆ ಆ ಥರ ಲೇಖನಗಳನ್ನು ಬರೆಯುವುದು ಕೂಡ ಹೋಮ್ವರ್ಕ್ನ ಭಾಗವಾಗಿತ್ತು ಅದು ಅದು ನಾನು ಲೇಖನಗಳನ್ನು ಅವನು ಬರೀತೇವೆ ಎಲ್ಲ ಯಾವುದೋ ಕೆಲವು ಪತ್ರಿಕೆಯಲ್ಲಿಯೇ ಅವ್ರು ಏನೋ ಒತ್ತಾಯ ಮಾಡಿದ್ರು ಅಂತ ನಾನು ಗುಜರಾತಿನ ಬಗ್ಗೆ ಒಂದು ಏನೋ ಬರೆದಿದ್ದೆ ಅವಾಗ ಗುಜರಾತ್ ಡೆಲ್ಲಿಗೆ ಹೋದಾಗ ಇವಾಗ ನಾನು ಅನಿಸುತ್ತೆ ಅದನ್ನು ಬರೀಬಾರ್ದಾಗಿತ್ತು ಅಂತ ಆವಾಗ ಆವಾಗ ಗುಜರಾತ್ ಬಗ್ಗೆ ನನಗೇನೋ ಅಷ್ಟು ಇದಿರಲಿಲ್ಲ ಯಾಕೆ ಏನೋ ಪ್ರತಿಯೊಂದಕ್ಕೂ ಬಿಸ್ನೆಸ್ ಇದರಲ್ಲಿ ಅಂತಂದು ಏನೋ ಅಸಮಾಧಾನ ಇತ್ತು ಈಗ ನನಗೆ ಗುಜರಾತ್ ಬಗ್ಗೆ ತುಂಬ ಇದು ಇದಿದೆ ಏನು ಅಪ್ರಿಸಿಯೇಷನ್ ಇದೆ ಅದನ್ನು ಬರೀಬಾರ್ದಾಗಿತ್ತು ಏನೋ ಬರೆದ್ಬಿಟ್ಟೆ ಅಷ್ಟೇ ಹೀಗಾಗಿ ಇದು ನನಗೆ ಈ ಎಸ್ಎ ರೂಪದಲ್ಲಿ ಬರೆದ್ರೆ ಏನು ವೇಸ್ಟು ಅಂತ ಅನ್ನಿಸ್ಬಿಡುತ್ತೆ ಅದರಲ್ಲೆಲ್ಲ ನಾನು ವೇಸ್ಟ್ ಮಾಡ್ಕೋಬಾರ್ದು ಏನಿದ್ರು ಕಾದಂಬರಿ ರೂಪದಲ್ಲಿ ಬರುವುದಿದ್ರೆ ಬರಲಿ ಇಲ್ಲದೆ ಹೋದ್ರೆ ಇಲ್ಲ ಅಷ್ಟೇ ಅಂದ್ರೆ ನಿಮ್ಮ ಓದು ತಿಳುವಳಿಕೆ ಅನುಭವ ಅರಿವು ಎಲ್ಲವನ್ನು ಕಾದಂಬರಿಯ ಚೌಕಟ್ಟಿನ ಒಳಗಡೆನೆ ತರಬೇಕಂತ ಪ್ರಯತ್ನ ಮಾಡ್ತೀನಿ ಎಲ್ಲನೂ ತರೋಕ್ಕಾಗಲ್ಲ ಕಾದಂಬರಿ ವಸ್ತು ಹೊಳೆದ ಮೇಲೆ ಅದು ಬರೆಯುವಾಗ ಅವೆಲ್ಲ ಹೆಲ್ಪ್ ಆಗುತ್ತೆ ಆದರೆ ಅದನ್ನೇ ನಾನು ಬರೀ ಇದು ನಾನೇನು ಸ್ಟಾಕ್ ಇಟ್ಕೊಂಡಿದ್ದೀನಿ ಅದನ್ನ ಕಾದಂಬರಿ ಒಳಗೆ ಬರಬೇಕು ಅಂತ ಕನ್ಸಸ್ ಆಗಿ ಏನು ಮಾಡಲ್ಲ ಆಮೇಲೆ ನೀವು ಹೋಮ್ವರ್ಕ್ ಮಾಡಿದ ಎಲ್ಲ ವಿವರಗಳು ತರ್ಲಿಕ್ಕೆ ಆಗಲ್ಲ ಅದ್ರೊಳಗೆ ಎಷ್ಟೋ ವಿವರಗಳು ಬಿಟ್ಟು ಹೋಗ್ತವೆ ಆಗಲ್ಲ ಆ ವಿವರಗಳು ಇನ್ನೊಂದು ಕಾದಂಬರಿಗೆ ಬರ್ತಾವ ಅವು ಅದೇನೇ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಆ ಕಾದಂಬರಿಗೆ ತಕ್ಕನಾಗಿ ನೋಡಿ ಇದ್ರೊಳಗೆ ಒಂದು ಮುಖ್ಯ ಹೇಳ್ತೇನೆ ನಿಮಗೆ ನಮ್ಮ ಜೀವನದ ಅನುಭವ ಬೇಕಾದಷ್ಟು ಇರಬಹುದು ಆದರೆ ಕಾದಂಬರಿಯನ್ನು ಬರೆಯುವಾಗ ಇಮ್ಯಾಜಿನೇಷನ್ನೇ ವರ್ಕ್ ಆಗೋದು ಯಾವುದು ಇಮ್ಯಾಜಿನೇಷನ್ ಮೂಲಕವಾಗಿ ಕಾದಂಬರಿಯಲ್ಲಿ ವ್ಯಕ್ತವಾಗುತ್ತೋ ಅದು ರಿಯಾಲಿಟಿ ಓಕೆ ನನ್ನ ತಲೆ ಒಳಗಿರೋದು ನನ್ನ ಅದು ಇದಕ್ಕೆ ಬರುವಂಥದ್ದು ರಿಯಾಲಿಟಿ ಅಲ್ಲ ಈಗ ಯಾಕೆಂದ್ರೆ ಒಬ್ಬ ಜರ್ನಲಿಸ್ಟ್ ನನಗಿಂತ ಚೆನ್ನಾಗಿ ಇದು ಮಾಡ್ಕೊಡ್ರೆ ಮಾಡ್ತಾರೆ ಅವನು ಯಾಕೆಂದ್ರೆ ಜರ್ನಲಿಸ್ಟ್ ಏನ್ ಮಾಡ್ತಾನೆ ಹೋದ ಕಡೆಯಲ್ಲೆಲ್ಲಾನು ನೋಟ್ಸ್ ಮಾಡ್ತಾನೆ ಆಮೇಲೆ ಫೋಟೋ ತೆಕ್ಕೊತಾನೆ ಇದೆಲ್ಲ ಮಾಡ್ತಾನೆ ಇದರೊಳಗೆ ನಾನೇನು ನೋಟ್ಸ್ ಮಾಡಲ್ಲ ನಾನೇನು ಫೋಟೋ ತೆಕ್ಕೊಂಡು ಹೋಗೋದಿಲ್ಲ ಅದು ಏನೇನು ಇರುತ್ತೋ ಅದು ಈ ಥ್ರೂ ಇಮ್ಯಾಜಿನೇಷನ್ ಏನು ಎಕ್ಸ್ಪ್ರೆಸ್ ಆಗುತ್ತೋ ಅದೇ ಸತ್ಯ ಯಾವ್ದು ಸತ್ಯ ಅದು ಕಲಾ ಸತ್ಯ ಸಾಹಿತ್ಯದ ಸತ್ಯ ಅದು ಅಷ್ಟೇ ಬಟ್ ನೀವು ಫಿಲಾಸಫಿಯನ್ನು ಓದಿದವರಲ್ವಾ ತತ್ವಜ್ಞಾನವನ್ನು ಓದಿದವರು ತತ್ವಜ್ಞಾನದಲ್ಲಿ ಗಂಭೀರವಾದ ಸಂಗತಿಗಳನ್ನು ಗಂಭೀರವಾದ ಉಪಕರಣಗಳನ್ನು ಬಳಸಿ ಹೇಳಲಾಗ್ತದೆ ಅದರಿಂದ ದೂರ ಬರಬೇಕಂತ ಅನಿಸುತ್ತೆ ಯಾಕೆ ಅದು ಅದು ಹಾಗಲ್ಲ ಫಿಲಾಸಫಿ ಓದಿದ್ರಿಂದ ನನಗೆ ಬಂದದ್ದೇನಂತಂದರೆ ಅನಾಲಿಸಿಸ್ ಮಾಡೋದು ವಾಟ್ ಈಸ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಫಿಲಾಸಫಿ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಹೌದು ಅದು ಈಗಂತ ನೋಡಿ ಹಿಂದಿನ ಕಾಲದೊಳಗೆ ನಮ್ಮ ವೇದದ ಕಾಲದಲ್ಲಿ ಅಲ್ಲಿ ಸೈನ್ಸ್ ಯಾವುದು ಅಲ್ಲಿ ಇದು ಈ ಎಲಿಮೆಂಟ್ಸ್ ಅಂತ ನಾವು ಏನೇನು ಹೇಳ್ತೀವಲ್ಲ ಅವ್ರಿಗೆ ಗೊತ್ತಿರೋದು ಐದು ಎಲಿಮೆಂಟ್ಸ್ ಐದೇನೆ ಪೃಥ್ವಿ ಅಪ್ ತೇಜ ವಾಯು ಆಕಾಶ ಅಂತವ ಅದು
ಆಗಿನ ಫಿಸಿಕ್ಸ್ ಅದೇ, ಅದಕ್ಕೆ ಕೆಮಿಸ್ಟ್ರಿನೂ ಅದೇನೆ, ಆಗಿನ ಮೆಡಿಸನ್ ಕೂಡ ಅದರ ಮೂಲಕನೇ, ಅದರ ಮನುಷ್ಯನ ಸೈಕಾಲಜಿನೂ ಕೂಡ ಪೃಥ್ವಿ ಅಪ್ತೇಜ ಇದ್ರೊಳಗೇನೆ ಬರುದು ಅಂತ ಎಲ್ಲ ಮಾಡ್ಕೊಂಡಿದ್ರು ಅದರಲ್ಲಿ. ಆಮೇಲೆ ಕ್ರಮೇಣ ಬೇರೆ ಬೇರೆ ಸೈನ್ಸ್ಗಳೆಲ್ಲ ಬೆಳೆಯಕ್ಕೆ ಶುರುವಾಯಿತು ಇದರಲ್ಲಿ. ಬೆಳೆ ಸೈನ್ಸ್ ಅದೇನೇನು ಸೈಕಾಲಜಿಯೂ ಬೆಳೆಯಿತು. ಸೈಕಾಲಜಿ ಬೆಳೆದ ಮೇಲೆ ನಿಮ್ಮ ಈ ಮನಸ್ಸು ಅಂತ ಅನ್ನೋದಿದೆಯಲ್ಲ, ಅದರ ಡೆಫಿನೇಷನ್ನೇ ಬೇರೆ ಇದೆಲ್ಲ ಬಂತು. ಅದರೊಳಗೆ ಕೆಮಿಸ್ಟ್ರಿ ಎಷ್ಟೋ ಬೆಳ್ಕೊಂಡು ಬಂತು. ಈಗ ಕೆಮಿಸ್ಟ್ರಿಯಲ್ಲಿ ಸುಮಾರು 120 ಎಲಿಮೆಂಟ್ಸ್ ಇದೆ ಅಂತ ಹೇಳ್ತಾರೆ. ಅವಾಗಿದ್ದದ್ದು 5 ಎಲಿಮೆಂಟ್ಸ್. ಈ ಥರದಲ್ಲಿ ಬಂದು ಬಂದು ವಾಟ್ ಈಸ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಫಿಲಾಸಫಿ ಅನ್ನೋ ಪ್ರಶ್ನೆ ಬರುತ್ತೆ ಇದರೊಳಗೆಲ್ಲ. ಆ್ಯಕ್ಚುಲಿ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಫಿಲಾಸಫಿ ಈಸ್ ವ್ಯಾಲ್ಯೂಸ್ ಅಷ್ಟೇನೆ. ಯಾಕೆ ಅಂತಂದರೆ ದೇವರು ದೇವ್ರದ ಪ್ರಶ್ನೆ ಅನ್ನೋ ಪ್ರಶ್ನೆ ಬಂದರೆ ಅದಕ್ಕೆ ಒಂದು ಸೈನ್ಸ್ನೊಳಗೆ ನೋಡಿ, ಇವಾಗ ಆಕಾಶ ಇದೆಲ್ಲ ಬಂದು ಅದು ಎಷ್ಟು ಗ್ಯಾಲಕ್ಸ್ ಇದೆ, ಎಷ್ಟು ಇದರಲ್ಲಿದೆ. ಈಗಂತೂ ಹೊಸ ಹೊಸ ಗ್ಯಾಲಕ್ಸಿ ಎಂಡ್ಲೆಸ್ ಎಂಡ್ಲೆಸ್ ಅಂತ ಅನ್ಕೊಂಡು ಹೋಯ್ತಲ್ಲ. ಅದು ಇದ್ರ ಮುಂದೆ ನಾವು ಇದರ ಸೃಷ್ಟಿಕರ್ತ ಯಾರು ಗೊತ್ತಿಲ್ಲ ನಮಗೆ ಇದರೊಳಗೆಲ್ಲ. ಹೌದು, ಅದರಿಂದ ನಾವು ಅದು ಅದನ್ನೆಲ್ಲ ಇಟ್ಕೊಂಡು ಹುಡುಕಾಗಲ್ಲ. ಆದರೆ ಪ್ರತಿಯೊಂದು ಇದರೊಳಗು ನಮ್ಮ ವ್ಯಾಲ್ಯೂಸ್ ಅಂತ ಅನ್ನೋದಿದೆಯಲ್ಲ, ಪ್ರತಿಯೊಂದು ಲೈಫ್ನೊಳಗೂ ಕೂಡ ವ್ಯಾಲ್ಯೂಸ್ ಅನ್ನೋದು ಬೇಕಾಗುತ್ತೆ. ಹೌದು, ಅದು ಒಂದು ಥಿಯರಿಟಿಕಲ್ ಆಗಿ ವ್ಯಾಲ್ಯೂಸ್ ಬಗ್ಗೆ ಹೇಳೋದು ಬೇರೆ, ಆದರೆ ಅದು ಕಾಂಕ್ರೀಟ್ ಆಗಿ ಬರಬೇಕಾದ್ರೆ ಸಾಹಿತ್ಯದ ಮೂಲಕವೇ ಸಾಧ್ಯ ಇದರೊಳಗೆಲ್ಲ. ಸೊ ಅಂದ್ರೆ ತತ್ವಜ್ಞಾನಕ್ಕಿಂತ ತತ್ವಜ್ಞಾನ ಹೇಳದೇ ಇರುವ ಹಲವು ಸತ್ಯಗಳನ್ನ ಸಾಹಿತ್ಯ ಹೇಳ್ತದೆ ಅಂತ. ಹೌದು, ತತ್ವಜ್ಞಾನ ನೇರವಾಗಿ ಹೇಳುವುದಕ್ಕಿಂತ ಪಾತ್ರಗಳನ್ನ ನಾವು ಸೃಷ್ಟಿ ಮಾಡಿಕೊಂಡು ಅಲ್ಲಿ ಏನು ತಾಕಲಾಟಗಳು ಆಗುತ್ತೆ ಅಂತ ಅನ್ನೋದು, ಆ ವ್ಯಾಲ್ಯೂಸನ್ನ ಯಾವ ಡೆಪ್ತ್ನೊಳಗೆ ನಾವು ಕಾದಂಬರಿಯಲ್ಲಿ ತರ್ತೀವಿ, ಅದಕ್ಕೆ ಕಾದಂಬರಿಗೆ ಶಕ್ತಿ ಬರುತ್ತು. ನನ್ನ ಕಾದಂಬರಿಗಳಿಗೆ ಆ ಶಕ್ತಿ ಹೇಗೆ ಬಂತು ಅಂದರೆ, ನಾನು ಇದನ್ನು ಫಿಲಾಸಫಿಯನ್ನು ಅಧ್ಯಯನ ಮಾಡಿದ್ದೇನೆ, ಸೈಕಾಲಜಿ ಅಧ್ಯಯನ ಮಾಡಿದ್ದೇನೆ, ಸೋಷಿಯಾಲಜಿ ಅದರ ತಕ್ಕ ಮಟ್ಟಿಗೆ ಈ ಬೇರೆ ಬೇರೆ ಶಾಸ್ತ್ರಗಳು ತಕ್ಕ ಮಟ್ಟಿಗೆ ನಾನು ಅಧ್ಯಯನ ಮಾಡಿರೋದ್ರಿಂದ ಇದು ಈ ವ್ಯಾಲ್ಯೂಸ್ ಎಲ್ಲ ಬರೋದಕ್ಕೆ ಸಾಧ್ಯವಾಯಿತು. ಕರೆಕ್ಟ್. ಬಟ್ ನನಗೆ ಸಾಕ್ಷಿನಲ್ಲಿ ಒಂದು ಮಾತು ಬರ್ತದೆ, ನಿಮ್ದೊಂದು ಥಿಯರಿ ಕೂಡ ಇದೆ, ಅದೇನಂತಂದ್ರೆ ಸಾಕ್ಷಿ ಯಾವತ್ತು ಭಾಗಿಯಾಗುವುದಿಲ್ಲ ಅಂತ. ಸಾಕ್ಷಿ ಮತ್ತು ಭಾಗಿ ಇಬ್ಬರು ಬೇರೆ ಬೇರೆ. ಯಾರು ಭಾಗಿಯಾಗಿರ್ತಾರೋ ಅವರು ಸಾಕ್ಷಿ ಆಗುವುದಿಲ್ಲ, ಯಾರು ಸಾಕ್ಷಿ ಆಗ್ತಾರೋ ಅವರು ಭಾಗಿಯಾಗುವುದಿಲ್ಲ. ಪರ್ವದಲ್ಲಿ ಈ ಸಾಕ್ಷಿ ಪ್ರಜ್ಞೆ ಇರುವ ಕೃಷ್ಣ ಭಾಗಿ ಕೂಡ ಆಗಿದ್ದಾನಲ್ಲ, ಆ ಪಾತ್ರದ ಹೆಂಗ ಅನಿಸ್ತದೆ ಅಲ್ಲಿ? ನಾನು ಒಂದು ಟ್ರಿಕ್ ಟೆಕ್ನಿಕ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ, ಈ ಪರ್ವದಲ್ಲಿ ಬಾಕಿ ಪಾತ್ರಗಳು ಈಗ ಒಂದೊಂದು ಚಾಪ್ಟರ್ ನೊಳಗೂ ಒಂದೊಂದು ಪಾತ್ರಗಳನ್ನ ಮುಖ್ಯ ಪಾತ್ರಗಳನ್ನೆಲ್ಲ ತಗೊಂಡು ಈ ಯಾವ ಪಾತ್ರ ಬೇರೆ ಪಾತ್ರಗಳ ಬಗ್ಗೆ ರಿಫ್ಲೆಕ್ಟ್ ಮಾಡುತ್ತೆ, ತನ್ನದನ್ನು ಮಾಡುತ್ತೆ, ಈ ತರದೊಳಗೆಲ್ಲ ಟೆಕ್ನಿಕ್ ಮಾಡ್ಕೊಂಡು ಬಂದೆ. ಕೃಷ್ಣಂದು ಹಾಕುದಕ್ಕೆ ಬಂತು ನನಗೆ. ಕೃಷ್ಣನ್ನು ಕೂಡ ಅದೇ ರೀತಿಯಲ್ಲಿ ತಾನೇನು ಮಾಡಿದೆ ಅಂತ ಆಲೋಚನೆ ಮಾಡದಂಗೆ ಮಾಡಣೆ ಅಂತ ಒಂದು ಬಂತು. ಹಾಗೆ ಮಾಡಕ್ ಹೋದ್ರೆ ಅದನ್ನ ಲಿಮಿಟ್ ಮಾಡ್ದಂಗೆ ಆಗ್ಬಿಡುತ್ತದೆ. ಹೌದು, ಅದಕ್ಕೋಸ್ಕರವಾಗಿ ಕೃಷ್ಣನ್ನ ಹಾಗೆ ಮಾಡಬಾರ್ದು. ಆ ಕೃಷ್ಣನ್ನ ಬೇರೆಯವ್ರ ಮೂಲಕವಾಗಿಯೇ ಹೇಳಬೇಕು, ಆದ್ರೆ ಕೃಷ್ಣ ಸೈಲೆಂಟ್ ಆಗಿರ್ಬೇಕು. ಎಲ್ಲೋ ಒಂದ್ ಸ್ವಲ್ಪ ಸ್ವಲ್ಪ ಕೃಷ್ಣ ಆಕ್ಟಿವ್ ಆಗಿ ಇರ್ಬರ್ತಾನೆ ಅವನು. ಹೌದು, ಅದರಲ್ಲೂ ಆಕ್ಟಿವ್ ಆಗಿ ಬಂದಾಗ್ಲೂ ಕೂಡ ಇದನ್ನ ಹೇಳ್ತಾನೆ. ಈಗ ಒಂದು ಇವಳಿದ್ದಾಳೆ ಯಾರು, ಗಾಂಧಾರಿ ಇದ್ದಾಳೆ, ಅವರೆಲ್ಲ ಅವಳ ಗಾಂಧಾರಿ ಮಕ್ಕಳು ಎಲ್ಲ ಸತ್ತೋದಾಗ ಅವಳನ್ನ ಕೇಳ್ತಾನೆ, ನಿನಗೆ ನಿನ್ನ ಗಂಡ ಇದಾಗಿದ್ದ ಏನು ಕುರುಡನಾಗಿದ್ದ, ನೀನು ಕೂಡ ಹೇಗೆ ಇದು ಕುರುಡಿ ಆಗಿಬಿಟ್ಟೆ, ಅದರಿಂದ ನಿನ್ನ ಮಕ್ಕಳನ್ನೇ ನೋಡಬೇಕು ಅಂತ ನಿನಗನ್ಸ್ಲಿಲ್ವಾ, ಯಾಕೆ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ತಕ್ಷಣ ಉತ್ತರ ಹೇಳಲ್ಲ, ಇಲ್ಲ ನಿಜ ಹೇಳಮ್ಮ ಹಾಗೆ ಅಂತ ಕೇಳ್ತಾನೆ ಇವನು. ಅವಾಗ ಹೇಳ್ತಾಳೆ, ನಾವು ಗುಡ್ಡಗಾಡಿದ ಜನಗಳು, ನಾವು ಈ ಭೀಷ್ಮ
ತನ್ನ ಇವನಿಗೆ ಮಗನಿಗೆ ಹೆಣ್ಣು ಇದನ್ನ ಮದುವೆ ಮಾಡಬೇಕು ಅವನು ಕುರುಡ ಅವನಿಗೆ ಹೆಣ್ಣು ಕೊಡೋರು ಯಾರಿದ್ರು ಇಲ್ಲಿ ಅಲ್ಲಿ ನಾವು ಬಡವರು ಅಲ್ಲಿಗೆ ಬಂದು ಸೈನ್ಯ ತಗೊಂಡು ಬಂದ ಗಾಡಿಗಟ್ಲೆ ಪಾತ್ರೆ ಪರ್ಟೆ ಇದು ಚಿನ್ನ ಇದೆಲ್ಲ ತಗೊಂಡು ಬಂದು ಅಲ್ಲಿ ಇಟ್ಬಿಟ್ಟ ಇಟ್ಬಿಟ್ಟು ಹೇಳಿ ನಿನ್ನ ಮಗಳನ್ನು ಕೊಡು ನನ್ನ ನನ್ನ ಮಗನಿಗೆ ಅಂತ ಕೇಳ್ದ ಇದಕ್ಕೆಲ್ಲ ಅವಾಗ ನಮ್ಮ ಅಪ್ಪ ಏನು ಮಾಡ್ತಾನೆ ಕೊಡಲ್ಲ ಅಂತ ಹೇಳಿದ್ರೆ ಸೈನ್ಯ ತಂದಿದ್ದಾನೆ ಮತ್ತೆ ಅಟ್ ಲೀಸ್ಟ್ ಇದಾರು ಸಿಗುತ್ತೆ ಅಂತ ಅಂದು ನಮ್ಮಪ್ಪ ಇನ್ನೇನು ಮಾಡೋಕಾಗುತ್ತೆ ನಿನ್ನ ಮಾಡ್ಕೊ ಮದುವೆ ಅಂತ ಅಂದ ನಾನೇನು ಮಾಡಬೇಕು ಅವಾಗ ನನಗೆ ಕೋಪ ಬಂತು ಇದು ಹೀಗೆ ಮಾಡಿದ ನಮ್ಮಪ್ಪ ಅಂತ ಅಂದು ಒಂದು ಬಟ್ಟೆ ತಗೊಂಡು ನಂಗೆ ಕಟ್ಕೊಂಡ್ಬಿಟ್ಟೆ ಹಾಗೆ ಅಂತ ಆದರೂ ನಮ್ಮ ಅಪ್ಪನಿಗೆ ನನ್ನ ನೋವುಗೂ ಗೊತ್ತಾಗಲಿಲ್ಲ ತಗೊಂಡು ಬಂದು ಹಾಕ್ಬಿಟ್ರು ಆದರೆ ಇಲ್ಲಿಗೆ ಬಂದಾದ ಮೇಲೆ ಜನಗಳೆಲ್ಲರೂ ನಾನು ಒಬ್ಬಳು ದೊಡ್ಡ ದೇವತೆ ಇವಳು ಗಂಡರಿಗೆ ಇಲ್ಲದ್ದು ನನಗೆ ಬೇಡ ಅಂತ ಅಂದ್ಲು ಆ ಇದಕ್ಕಲ್ಲಿ ನನಗೆ ಮೋಹ ಹುಟ್ಟುಬಿಡ್ತು ಇದ್ರೊಳಕ್ಕೆಲ್ಲದೇ ಮಕ್ಕಳಾದರೂ ನಾನು ಮಕ್ಕಳು ನೋಡಲಿಲ್ಲ ಹೀಗಾಗಿ ನನ್ನ ಮಕ್ಕಳು ನಾನು ಸಾಕಲಿಲ್ಲ ಹಾಗೆ ಅಂತ ಹೇಳ್ತಾಳೆ ಅಂದರೆ ಏನು ಅಂತಂದರೆ ಆ ಇದುವರೆಗೆ ಇದ್ದ ಗಾಂಧಾರಿಯನ್ನು ಏನು ಪಿಕ್ಚರ್ ಮಾಡಿದ್ರಲ್ಲ ನಾನು ಅದನ್ನು ಉಲ್ಟಾ ಮಾಡಾಕ್ಬಿಟ್ಟೆ ಅದು ಹೇಗೆ ಬಂತು ಹ್ಯೂಮನ್ ಇದ್ರಲ್ವಾ ಹೌದು ಇದೆ ಇದೇನೇ ಇಲ್ಲ ಬಂದು ಕ್ರಿಯೇಟಿವಿಟಿ ಅಂತಂದ್ರೆ ಇದೇನೇ ಬರೋದು ಆಮೇಲೆ ಕೊನೆಗೆ ಅವನು ಕೃಷ್ಣ ಅವಳ ಇದನ್ನ ತಾನೇ ತೆಗೆದು ಬಿಡ್ತಾನದೆ ತೆಗೆದ್ಬಿಟ್ಟು ಕಣ್ಣು ಬಿಡಮ್ಮ ಅಂತ ಹೇಳ್ತಾನದೆ ಅವಳು ಸುಮ್ಮನೆ ಕಣ್ಣು ಬಿಡ್ತಾಳೆ ಇದ್ರೊಳಗೆಲ್ಲನು ಅವಳಿಗೆ ನಿನ್ನ ಮಕ್ಕಳನ್ನ ಹುಟ್ಟಿದ ಮಕ್ಕಳನ್ನ ನೋಡ್ಬೇಕು ಅನ್ನೋ ಆಸೆಯನ್ನು ನೀನು ನೀನು ಬಿಟ್ಟು ಬಿಟ್ಟಿದ್ದೆ ಇದ್ರಲ್ಲೆಲ್ಲ ನಮೇ ಇವಾಗ ನೀನು ಅವಾಗ ಹೇಳ್ತಾಳೆ ನನ್ನ ಮಕ್ಕಳನ್ನ ಹೆಣನಾರು ನೋಡಬೇಕು ನಾನು ಕರ್ಕೊಂಡು ಹೋಗ್ತೀಯ ಅಂತಾನೆ ಕರ್ಕೊಂಡು ಬರ್ತಾರೆ ಅಲ್ಲಿ ಯಾವ ಹೆಣವೂ ಸಿಕ್ಕೋದೇ ಇಲ್ಲ ಇದ್ರೊಳಗೆಲ್ಲ ನಮ್ಮ ಇದ್ರೊಳಗೆಲ್ಲ ಅವಾಗ ಅವಳೆಲ್ಲನೂ ನೋಡ್ಕೊಂಡು ಬಂದರೆ ಸೂರ್ಯನ ಬಿಸಿಲು ಇದ್ರೊಳಗೆಲ್ಲ ಬಂದರೆ ಇದ್ದಕ್ಕಿದ್ದಾಗೆ ನಮ್ಗೆ ಕಣ್ಣು ಹೋಗ್ಬಿಡುತ್ತದೆ ಅದು ಫಿಸಿಕಲ್ ಆಗೇ ಹೋಗ್ಬಿಡುತ್ತದೆ ಇಷ್ಟು ವರ್ಷದ ಇದೆಲ್ಲ ಇದ್ಬಾರ್ದು ಈ ಥರ ಎಂಟ್ಬಾರ್ದು ಅವಳಿಗೆ ಅಲ್ಲೇ ಕೂಡ ಹೋಗ್ಬಿಡುತ್ತು ಅಂತ ಅನ್ನೋದಿದೆಯಲ್ಲ ಅದು ಫಿಸಿಕಲ್ ಆಗಿ ಹೋಯ್ತು ಅನ್ನೋದು ನಿಜ ಆದರೆ ಅದರ ಮೀನಿಂಗ್ ತುಂಬ ಬರ್ಬಿಡುತ್ತೆ ಇದ್ರೊಳಗೆಲ್ಲ ಇದು ಕ್ರಿಯೇಟಿವಿಟಿ ಅಂತಂದ್ರೆ ಕೃಷ್ಣ ಮಾಡಿದ್ದು ಕ್ರಿಯೇಟಿವಿಟಿ ಇದರಲ್ಲಿ ಸೊ ಕೃಷ್ಣನ ಪರ್ಸನಾಲಿಟಿ ಇದೆಯಲ್ಲ ಅದು ಅವರ ಹಾಗೆ ಬೇರೆಯವ್ರಿಗೆ ಯಾಕೆ ಇದಾಗ್ಲಿಲ್ಲ ಬೇರೆಯವ್ರು ಯಾರು ಮಾಡಬಹುದಾಗಿತ್ತಲ್ಲ ಈವನ್ ವಿದುರ ಇದ್ದ ಅವನಾರು ಮಾಡಬಹುದಾಗಿತ್ತ ಅವನಿಗೆ ಹೊಳಿಲಿಲ್ಲ ಇದ್ರೊಳಗೆಲ್ಲ ದಟ್ ಈಸ್ ಕೃಷ್ಣ ಈ ಪ್ರತಿಜ್ಞೆ ಮಾಡೋದಿದೆಯಲ್ಲ ಇದು ಒಂದು ಇದು ಈ ಕ್ಷತ್ರಿಯರುಗಳಿಗೆ ಇದ್ದಂತ ಒಂದು ವೀಕ್ನೆಸ್ ಅದರಲ್ಲಿಗೆಲ್ಲ ಅವನು ಕೃಷ್ಣ ಹೇಳ್ತಾನೆ ಅಹಂಕಾರ ನೀನು ಪ್ರತಿಜ್ಞೆ ಮಾಡಬಾರ್ದು ನೀನ್ ಮಾಡ್ಬೇಕು ಅವನನ್ನ ಕೊಲ್ಬೇಕು ಅಂತ ನಿನ್ ಮನಸ್ಸಲ್ಲಿ ನೀನ್ ಪ್ರಯತ್ನ ಪಡು ಕೊಲ್ಲು ಅಷ್ಟೇ ಈ ಪ್ರತಿಜ್ಞೆ ಈ ಟೈಮ್ ಲಿಮಿಟ್ ಅಂತ ಹಾಕೊಳ್ಳೋದು ಇಲ್ಲದೆ ಹೋದ್ರು ನಾನೇ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಅನ್ನೋದು ಏನ್ ಹುಚ್ಚುಚ್ಚು ನಿಮ್ದೆಲ್ಲ ಅಂತ ಇವನು ಬಟ್ ಇದು ಎಲ್ಲಾ ಅಧಿಕಾರದಲ್ಲಿರುವವರ ವೀಕ್ನೆಸ್ ಅದು ಹೌದೌದು ಅಧಿಕಾರಕ್ಕೆ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಹಿಂಗೆ ಆಗ್ಬಿಡ್ತಾರೆ ಹೌದು ಸರ್ ನಂಗೆ ಮತ್ತೆ ನಿಮ್ಮ ಬರಹಗಳಿಗೆ ಬರೋದಾದ್ರೆ ಧರ್ಮಶ್ರೀನಲ್ಲಿ ನೀವು ಎತ್ತುವ ಪ್ರಶ್ನೆ ಇದೆಯಲ್ಲ ವಾಪಸ್ ಘರ್ ವಾಪಸಿಯ ಹಿಂದೂಯಿಸಮ್ಗೆ ಮರಳಿ ಬಂದಾಗ ಅವನ್ ಬಂದವನ ಜಾತಿ ಯಾವ್ದಾಗ್ತದೆ ಅಂತ ಒಂದು ಪ್ರಶ್ನೆ ಕೇಳ್ತಿರಲ್ಲ ಆ ಪ್ರಶ್ನೆ ನೀವು ನಿಮ್ಮ ಮೊದಲನೇ ಕಾದಂಬರಿನಲ್ಲಿ ಧರ್ಮಶ್ರೀಯ ಕಾದಂಬರಿ ಪ್ರಸ್ತಾಪ ಮಾಡ್ತಾ ಇರೋದು ನಾವು ಅಲ್ಲಿ ಹಿಂದೂಯಿಸಮ್ನ ವಾಪಸ್ ಬರಬೇಕು ಅಂದ್ರೆ ಯಾವ ಧರ್ಮಕ್ಕೆ ಬರ್ಬೇಕು ಯಾವ ಜಾತಿಯವನಾಗಿ ಬರಬೇಕು ಅಂತ ಒಂದು ಪ್ರಶ್ನೆ ಎತ್ತೀರಿ ಬಟ್ ಆ ಪ್ರಶ್ನೆ ಇವತ್ತಿಗೂ ರಿಲೆವೆಂಟ್ ಅಂತ ಅನ್ಸುತ್ತಲ್ವಾ ಅಲ್ಲ ಈಗೇನಾಗಿದೆ ಅಂತ ನೋಡಿ ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಅನ್ನೋದಕ್ಕೆ ಆರ್ಯ ಸಮಾಜದ ಸ್ಥಾಪನೆ ಮಾಡಿದವರು ಇದಾರಲ್ಲ ದಯಾನಂದ ಸರಸ್ವತಿ ಅವರು ದಯಾನಂದ ಸರಸ್ವತಿಗಳು ಅವರು ಇದನ್ನು ಮಾಡಿದ್ರು ಅದು ಸ್ವಲ್ಪ ಈ ಪಂಜಾಬು ಆಮೇಲೆ ಇದು ಇದ್ರ ಹತ್ತಿರ ಪ್ರದೇಶ ಪೂರ್ತಿ ಉತ್ತರ ಪ್ರದೇಶ ಅಲ್ಲ ಹರಿಯಾಣ ಇದ್ರೊಳಗೆ ಅಲ್ಲ ಹರಿಯಾಣ ಇದ್ರ ಹತ್ರ ಬರ್ತಲ್ಲ ಋಷಿಕೇಶ ಆ ಇದ್ರೊಳಗೆಲ್ಲನು ಅವರ ಇದನ್ನೆಲ್ಲ ಮಾಡಿದ್ರು ಆದರೆ ಈ ನಮ್ಮ ಇಲ್ಲಿ ಜಾತಿ ಅಂತ ಅನ್ನೋದಿದೆಯಲ್ಲ ಅದು ಇನ್ನೂ ಬಹಳ ಇದೆ ಇದ್ರೊಳಗೆ ಇದೆ ಏನು ಇವರ ಜಾತಿ
ಆ ಜಾತಿಯಲ್ಲೇ ಮದುವೆ ಆಗ್ಬೇಕು, ಇದ ಮಾಡ್ಬೇಕು, ಇದೆಲ್ಲ ಬಂದಿದೆಯಲ್ಲ, ಇದು ಹಿಂದೂದು ಇವರಿಗೆ ಇರುವಂತ ಒಂದು ಶಾಪ ಅದು. ಇದನ್ನು ಪೂರ್ತಿ ಹೋಗಲಾಡಿಸೋ ತನಕಲುವೆ ನಮ್ಗೆ ಉಳಿಗಲ್ವಿಲ್ಲ. ಜಾತಿ ಪ್ರಶ್ನೆ ಎತ್ಕೊಂಡು ನೀವು ದಾಟಕ್ಕೆ ಬರ್ದಿದ್ರಿ, ಅಲ್ಲಿ ಕೂಡ ಜಾತಿಯ ಪ್ರಶ್ನೆ ಅನ್ನೋದು ನಿಮಗೆ ಅದೊಂದು ಬಿಡಬೇಕಾದ ನಿರಾಕರಣೀಯ ಪ್ರಶ್ನೆ ಅಂತಾನೆ ಅನಿಸ್ತದೆ. ಹೌದೌದು. ಬಟ್ ಈ ಜಾತಿ ಪ್ರಜ್ಞೆ ಅನ್ನೋದು ಹೆಚ್ಚೆಚ್ಚಾದಂಗೆಲ್ಲ ವಿಧಳನೇ ಆಗ್ತಾ ಹೋಗ್ತದೆ ಅಂತಾನೆ ಅಂತ ಅನಿಸ್ತದ ನಿಮ್ಗೆ ಅದು? ಹೌದು. ಇವಾಗ ಇದನ್ನು ನೋಡಿ, ಇವತ್ತು ನಾವು ಇದು ಮೋದಿಯವರು ಇದನ್ನ ಇಡೀ ಹಿಂದೂ ಇವರನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಇದೆಲ್ಲನೂ ಮಾಡ್ತಾರೆ. ಎಲೆಕ್ಷನ್ ಬಂತು ಅಂತ ಅಂದ್ರೆ ಈ ದೇವೇಗೌಡರು ಯಾವ ಜಾತಿ, ದೇವೇಗೌಡರದ್ದೇ ಇವರು ಅವ್ರಿಗೆ ಓಟ್ ಕೊಡ್ತಾರೆ, ಲಿಂಗಾಯತರು ಅವ್ರಿಗೆ ಓಟ್ ಕೊಡ್ತಾರೆ, ಈ ಆಮೇಲೆ ಕುರುಬರು ಇವ್ರಿಗೆ ಓಟ್ ಕೊಡ್ತಾರೆ. ಹೀಗೆ ಪ್ರತಿಯೊಂದು ಸ್ಟೇಟ್ನೊಳಗೂ ಕೂಡ ಇದೇನೇ ಹೊಡೆದು ಬಂದ್ಬಿಡ್ಬಿಡ್ತು. ಆಮೇಲೆ ಕೊನೆಗೆ ಏನಾಗುತ್ತೆ ಅಂತಂದ್ರೆ, ಓಟ್ ಕೊಡೋ ಸಂದರ್ಭ ಬಂದರೆ ಆಯಾ ಜಾತಿಯವ್ರಿಗೆ ಓಟ್ ಕೊಡ್ತಾರೆ. ಅವಾಗ ಈ ಜಾತಿ ಆ ಜಾತಿ ಒಂದು ಮಾಡ್ಕೊಂಡು ಈ ಮೋದಿ ಸೋಲಿಸ್ಬೇಕು, ಇದೇ ನಮಗೆ ಬಂದಿರುವಂಥ ಇದು. ಇದು ನನ್ನ ಮೊಟ್ಟ ಮೊದಲನೇ ಕಾದಂಬರಿ ಧರ್ಮಶ್ರೀ. ನಾನು ಅದರೊಳಗೇನೆ ಈ ನಾನು ಧರ್ಮಶ್ರೀ ಬರೆಯುವಾಗ ನಾನು ಇನ್ನು ಇದನ್ನ ಕಾಲೇಜಿನಲ್ಲಿ ಓದ್ತಾ ಇದ್ದೆ, ನನಗೆ ಸಮಸ್ಯೆ ಗೊತ್ತಿತ್ತು, ಅದನ್ನು ಬರೆದೆ. ಅನಂತರದೊಳಗೆ ನಾನು ಇದನ್ನ ದಾಟೋನೊಳಗೆ ಮಾಡಿದೆ. ಆಮೇಲೆ ಕೊನೆಗೆ ಇದರಲ್ಲಿ ಬಂದೆ ನಾನು, ಯಾವುದು ಆವರಣದಲ್ಲಿ ಬಂದೆ ನಾನು. ಈ ಸಮಸ್ಯೆ ನಮ್ಮ ದೇಶ ನಮಗೆ ಇಡೀ ದೇಶವನ್ನ ಮಾಡ್ತಾ ಇರುವಂತ ಸಮಸ್ಯೆನೇ ಇದು. ಸೊ ನೀವು ಗುಜರಾತ್ನಲ್ಲಿ ಇದ್ದದ್ದು ಒಟ್ಟು ನಿಮ್ಮ ಬರವಣಿಗೆಯನ್ನ ಪ್ಯಾನ್ ಇಂಡಿಯಾ ಆಗಿ ಮಾಡಲಿಕ್ಕೆ ಕಾರಣ ಆಯ್ತು ಅಂತ? ಹೆಲ್ಪ್ ಆಯ್ತು. ನಾನು ಗುಜರಾತ್ಗೆ ಹೋದ್ರದಿಂದ ಒಂದೇ ದಿನಾಯ್ತು, ಗುಜರಾತ್ನಿಂದ ಹೋಗ್ತಾ ಬರ್ತಾ ಬಾಂಬೆಗೆ ಹೆಚ್ಚಾಗಿ ಹೋಗೋಕೆ ಶುರು ಮಾಡಿದೆ ನಾನು ಇದ್ರೊಳಗೆ ಎಲ್ಲನೂ. ಆಮೇಲೆ ಅಲ್ಲಿಂದ ಡೆಲ್ಲಿಗೆ ಹೋಯ್ತಲ್ಲ, ಡೆಲ್ಲಿಗೆ ಹೋದ್ಮೇಲೆ ಬಾಕಿ ಕಡೆ ಇದೆಲ್ಲನೂ ಸುತ್ತಾಡೋದಕ್ಕೂ ನನಗೆಲ್ಲ ಅನುಕೂಲ ಆಯಿತು. ಅದಲ್ಲದೇ ನನಗೆ ಬಾಂಬೆ ಕಂಡ್ರೆ ಬಹಳ ಇದಿದೆ, ಏನು ಒಂದು ತುಂಬ ಅಟ್ರಾಕ್ಷನ್ ಇದೆ ನನಗೆ ಬಾಂಬೆ ಕಂಡ್ರೆ. ಎಕನಾಮಿಕ್ ಕ್ಯಾಪಿಟಲ್ ಅಂತನಾ? ಅಲ್ಲ, ಎಕನಾಮಿಕಲ್ಲಿ ಅನ್ನೋದು ಒಂದು, ಎರಡು ಒಂದೇನಾಯ್ತು ಅಂತಂದ್ರೆ, ನಮ್ಮ ಮಹಾರಾಷ್ಟ್ರದೊಳಗೆ ಶಿವಾಜಿ ಕಾಲದಿಂದಲೂ ಕೂಡ ಒಂದು ನಮ್ಮ ಭಾರತೀಯತೆ, ನಮ್ಮ ವಿಜಯನಗರದ ಇದು ಏನಿತ್ತಲ್ಲ ಅದು, ಆ ಸ್ಪಿರಿಟು ಶಿವಾಜಿಯಲ್ಲಿ ಬಂತು. ಆಮೇಲೆ ಬ್ರಿಟಿಷರು ಬಂದ್ರಲ್ಲ, ಬ್ರಿಟಿಷರು ಬಂದಾದ ಮೇಲೆ ಮಾಡರ್ನೈಸ್ ಇದು ಬಂತು. ಆಮೇಲೆ ಇಂಡಸ್ಟ್ರಿ ಇದೆಲ್ಲನು ಬಂತು, ಯಾವುದು ಈ ಇವ್ರ ಯಾವುದು ಈ ಪಾರ್ಸಿಗಳು ಬಂದಿರಲ್ಲ, ಪಾರ್ಸಿಗಳು ನಿಜವಾಗ್ಲೂ ಭಾರತೀಯ ಇದು ಇದ್ರು ಅವರು. ಆಮೇಲೆ ಬೇಕಾದಾಗೆ ಇಂಡಸ್ಟ್ರಿ ಬೆಳೆಸಿದ್ರು, ಬಹಳ ಮಾಡರ್ನೈಸ್ ಮಾಡಿದ್ರು ನಮಗೆ. ಇಡೀ ದೇಶವನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ದಾನ ಧರ್ಮ ಎಲ್ಲ ಮಾಡಿದ್ರು, ಯಾವ ಜಾತಿಗೆ ಅಂತ ಅವರು ಇದು ಮಾಡಲಿಲ್ಲ. ಆಮೇಲೆ ಗುಜರಾತಿಗಳು ರಾಜಸ್ಥಾನಿಗಳು ಇಲ್ಲಿಗೆ ಬಂದು ನೆಲೆಸಿದ್ರು, ಅದರಲ್ಲಿ ಇಲ್ಲೇ ಹುಟ್ಟಿ ಬೆಳೆದವರು ಬೇಕಾದಷ್ಟು ಜನ ಇದು ಬಿದ್ದರು. ಅವ್ರು ದಾನ ಧರ್ಮ ಮಾಡೋದು ಅಂದರೆ ಸಂಸ್ಥೆಗಳನ್ನು ಕಟ್ಟಿದ್ರು ಅವರು. ಹೀಗಾಗಿ ಬಾಂಬೆಗಳಲ್ಲಿ ತುಂಬ ಇಂಥ ಸಂಸ್ಥೆಗಳು ಬಂತು, ಬಹಳ ಮಾಡ್ರನ್ ಇದು ಬಂತು, ಬಹಳ ದೊಡ್ಡ ದೊಡ್ಡ ಲಾಯರ್ಗಳು ಹುಟ್ಟಿದ್ರು. ಯಾಕೆ ಬಹಳ ದೊಡ್ಡದು ಅಂತಂದ್ರೆ, ಭಾರಿ ದೊಡ್ಡ ಬಿಸ್ನೆಸ್ಗಳು ಎಲ್ಲ ಇತ್ತಲ್ಲ, ಆ ಬಿಸ್ನೆಸ್ ಇದ್ದಾಗ ಅಷ್ಟು ದೊಡ್ಡ ಬಿಸ್ನೆಸ್ಗೆ ಇದು ಮಾಡಬೇಕಾದ್ರೆ ದೊಡ್ಡ ಕೋರ್ಟ್ಗಳೇ ಬೇಕಾಗಿತ್ತು, ಅದಕ್ಕೆ ದೊಡ್ಡ ಲಾಯರ್ಗಳೇ ಬೇಕಾಗಿತ್ತು. ಇವತ್ತು ಕೂಡ ಇದು ಡೆಲ್ಲಿಲಿರುವ ಸುಪ್ರೀಂ ಕೋರ್ಟ್ಗೆ ಇರಲಿಲ್ಲದ ಲೀಡಿಂಗ್ ಡಾಕ್ಟರ್ಗಳು ಇವರು ಲಾಯರ್ಗಳು ಅಂದ್ರೆ ಬಾಂಬೆ ಈ ತರದೊಳಗೆ ಇದ್ರು. ನನಗೆ ಅದೊಂದು ಅಟ್ರಾಕ್ಷನ್ ಇದೆ ಬಾಂಬೆ ಮೇಲೆ. ಈಗ ನೋಡಿ, ಒಂದು ಸಿಂಪಲ್
ನಾನು ಚಿಕ್ಕ ಹುಡುಗನಲ್ಲಿ ಇದ್ದಾಗ ಬಾಂಬೆ ನೋಡಿದ್ದು ಅವಾಗಿನಿಂದ ನೋಡ್ತಾ ಇದ್ದೀನಿ ಈಗ ಒಬ್ಬ ಟೈಲರ್ ಇದ್ದಾನೆ ನಮ್ಮ ಈ ಮೈಸೂರು ಟೈಲರ್ ಇದ್ದಾರಲ್ಲ ಅವನ ಹತ್ರ ಒಂದು ಬಟ್ಟೆ ಹೊಲಿಯೋಕೆ ನೀವು ಹಾಕಿ ಯಾವತ್ತು ಕೊಡ್ತೀನಪ್ಪ ಸೋಮವಾರ ಕೊಡ್ತೀನಪ್ಪ ಕೊಡ್ತೀನಿ ಸರ್ ಬನ್ನಿ ಸರ್ ಅಂತ ನಾವು ಸೋಮವಾರ ಹೋದ್ರೆ ಅವನು ಇನ್ನೂ ಬಟ್ಟೆ ಕಟ್ ಮಾಡೇ ಇರಲ್ಲ ಅದ್ರಲ್ಲಿ ಅಪ್ಪ ಮದುವೆ ಆಗಬೇಕು ಮದುವೆ ಗಂಡಿದ್ದು ಒಂದು ಸೂಟ್ ಕೊಲಬೇಕು ನೀನು ಖಂಡಿತವಾಗಿ ಇಂಥ ದಿವಸ ಕೊಡಬೇಕು ಯಾಕೆಂದ್ರೆ ಮದುವೆ ದಿವಸ ಹುಡುಗ ಹಾಕ್ಕೋಬೇಕು ಇದನ್ನ ಅಂತಂದ್ರೆ ನಿಮ್ಗೆ ಯಾಕೆ ಸರ್ ಹಾಗೆ ಒಂದು ಅಡ್ವಾನ್ಸ್ ಕೊಟ್ಬಿಡಿ ಅಂತ ಅಡ್ವಾನ್ಸ್ ದುಡ್ಡು ಇಸ್ಕೊಂಡ್ಬಿಡ್ತದೆ ಆಮೇಲೆ ನೀವು ಸೋಮವಾರ ಮದುವೆ ಆಗಬೇಕು ನೀವು ಭಾನುವಾರ ಸಾಯಂಕಾಲ ಅವನ ಹತ್ರ ಹೋಯ್ತು ಅಂತಂದ್ರೆ ಅವನು ಸರ್ ಅಲ್ಲೇನೆಯ ಅಲ್ಲಿ ಕಟ್ ಮಾಡ್ತಾ ಇದ್ದಾನೆ ಒಳಗಡೆ ನೀವೇನು ಯೋಚನೆ ಮಾಡಬೇಡಿ ಅವನೇನು ಮಾಡಿ ಇರೋದ್ರಲ್ಲಿ ಆದರೆ ನಾನು ಆ ಚಿಕ್ಕ ವಯಸ್ಸಲ್ಲೇ ನಾನು ನೋಡಿದ್ದೀನಿ ಬಾಂಬೆಯಲ್ಲಿ ಒಂದು ಬಟ್ಟೆ ಹೊಲಿಯೋಕೆ ಇದನ್ನು ಕೊಟ್ಟು ಅವನು ಯಾವ ಟೈಮ್ ಹೇಳ್ತಾನೋ ನೀ ಹೋದ್ರೆ ಅವನು ಮಾಡಿ ಇಸ್ತ್ರಿ ಮಾಡಿ ಮಡಿಸಿಟ್ಟಿರ್ತಾನೆ ಬಟ್ಟೆನ ಆ ಕಾಲದಿಂದಲೂ ಬಂದ್ಬಿಟ್ಟಿದೆ ಬಾಂಬೆಗೆ ಅಂತದ ಒಂದು ಕಲ್ಚರ್ ಇದೆ ಆ ಕಲ್ಚರ್ ಇದೆ ಇದರೊಳಗೆಲ್ಲ ನಮಗೆ ಇವತ್ತು ನೀವು ಫಿಲಂ ವಿಷಯಕ್ಕೆ ಬಂತು ಅಂತ ಅಂದ್ರೆ ಅವರು ಇದಕ್ಕೋಸ್ಕರವಾಗಿ ದುಡ್ಡಿಗೋಸ್ಕರವಾಗಿ ಬೇಕಾದ್ದೇನಾದ್ರು ಮಾಡಲಿ ಅದರೊಳಗೆ ಬಟ್ ಟೆಕ್ನಿಷಿಯನ್ಸ್ ಇದ್ದಾರಲ್ಲ ಬಾಂಬೆಲಿ ಇರುವಂತ ಟೆಕ್ನಿಷಿಯನ್ಸ್ ಎಲ್ಲಿದ್ದಾರೆ ಫಿಲಂ ಮಾಡೋದಕ್ಕೆ ಅದೇ ಆ ಟೆಕ್ನಿಷಿಯನ್ ಯೂಸ್ ಮಾಡುವಂತ ಡೈರೆಕ್ಟರ್ಗಳಿಲ್ಲ ಯಾಕೆ ಅಂತಂದ್ರೆ ದುಡ್ಡು ಕೊಡಲ್ಲ ಅವ್ರಿಗೆ ಅಂಥದನ್ನು ಯೂಸ್ ಮಾಡಿ ಇದರಲ್ಲಿ ಮಾಡ್ತೀವಿ ಅಂತಂದ್ರೆ ಅವ್ರದ್ದು ಎಲ್ಲ ಎಲ್ಲ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಮುಖ್ಯವಾಗಿ ಆಗೋದು ಹಾಗೆ ನನಗೆ ನೋಡಿ ಈಗ ನಾನು ಸಂಗೀತದ ಕದಂಬರಿ ಮಂದ್ರ ಇದೆಯಲ್ಲ ಬಾಂಬೆ ಸೆಂಟರ್ ನಾನು ಯಾಕೆ ಮಾಡಿದೆ ಅದನ್ನ ಬಿಟ್ಟು ಇನ್ಯಾವುದನ್ನ ಇನ್ಯಾವುದನ್ನು ಮಾಡೋಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಯಾಕೆಂದ್ರೆ ಯಾಕೆಂತಂದ್ರೆ ಇಂಥ ಕತೆಗಳೆಲ್ಲ ನಡೆಯೋದು ಬಾಂಬೆಲೇನೆ ಜಲಪಾತ ಕಾದಂಬರಿ ಕೂಡ ಬಾಂಬೆನಲ್ಲಿ ಸೆಟ್ಟಿಂಗ್ ಆಗಿ ಮಹಾಬಲೇಶ್ವರಕ್ಕೆ ಬಂದು ಅಲ್ಲಿ ಚಿತ್ರಕಲೆಯನ್ನ ಇಟ್ಕೊಂಡು ಈ ಮಂದಿರದಲ್ಲಿ ಸಂಗೀತದ ಪ್ರಯತ್ನ ಮಾಡಿದ್ರೆ ಜಲಪಾತದಲ್ಲಿ ಚಿತ್ರಕಲೆಯ ಫಾರ್ಮ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಿ ನೀವು ಅದನ್ನ ಈಗ ಅದನ್ನೇ ಇದು ಸಂಗೀತ ಕತೆನ ಬೆಂಗಳೂರು ಇಟ್ಕೊಂಡು ಮಾಡೋಕೆ ಸಾಧ್ಯ ಆಯ್ತಾ ಸಾಧ್ಯನೇ ಇಲ್ಲ ಇನ್ನು ಮತ್ತೊಂದಂದ್ರೆ ನಿಮ್ಮ ಕಾದಂಬರಿಗಳಲ್ಲಿ ಒಂದು ಕಾಮ ಇದೆಯಲ್ಲ ಅದು ಮತ್ತೆ ಮತ್ತೆ ರಿಪೀಟ್ ಆಗ್ತಿರೋದು ಅದು ಸಾಕ್ಷಿನಲ್ಲಿರ್ಬೋದು ಅಂಚುನಲ್ಲಿರ್ಬೋದು ಕಾಮ ಅನ್ನೋದು ಬಹಳ ಪ್ರಧಾನವಾಗಿ ಕಾದಂಬರಿಯನ್ನ ಹಿಡಿದಿಡ್ತದ್ದು ನಿಮ್ಮ ಕಾದಂಬರಿಗಳಲ್ಲಿ ಹೆಚ್ಚು ವಿವರವಾಗಿ ಬರ್ತದೆ ಅದನ್ನೇನು ಕಾನ್ಶಿಯಸ್ ಆದ ಪ್ರಯತ್ನವಾದು ಅಲ್ಲಲ್ಲ ನೋಡಿ ಕಾಮ ಅನ್ನೋದು ಒಂದಿದೆಯಲ್ಲ ನಮ್ಮ ಈಗೋ ಇದೆಯಲ್ಲ ಆ ಈಗೋನ ಈಗೋ ಕಾನ್ಸಂಟ್ರೇಟೆಡ್ ಫಾರ್ಮ್ ಆಫ್ ಈಗೋ ಇದೆಯಲ್ಲ ಅದೇ ಕಾಮ ಅಂತ ಅಂದ್ರೆ ನೀವು ಹಾಗೆ ಯೋಚನೆ ಮಾಡಿ ನೋಡೋಣ ಇದು ಇದನ್ನ ಕಾನ್ಸಂಟ್ರೇಟೆಡ್ ಫಾರ್ಮ್ ಆಫ್ ಈಗೋ ಅದು ಓಕೆ ಫೈನ್ ಇದು ಇದು ಏನು ಅಂತ ಅಂದ್ರೆ ಕೆಲವರಿಗೆ ಆಗ ಕಾಮ ಅಂತಂದ್ರೆ ಅಂದ್ರೆ ಅದು ನಿಜವಾದ ಅನಾಲಿಸಿಸ್ ಅದು ಹ್ಯೂಮನ್ ಇದರೊಳಗೆ ನಿಜವಾದ ಅನಾಲಿಸಿಸ್ ಆಮೇಲೆ ನಮ್ಮ ಮಾರಲ್ ಪ್ರಿನ್ಸಿಪಲ್ಸ್ ಎಲ್ಲನೂ ಅದ್ರ ಸುತ್ತನೇ ಬರೋದು ಕಾನ್ಸಂಟ್ರೇಟೆಡ್ ಫಾರ್ಮ್ ಆಫ್ ಈಗೋ ಅದು ಅಂತ ಬಟ್ ಅದು ಪಶ್ಚಿಮದಿಂದ ಅಂದ್ರೆ ವಿಕ್ಟೋರಿಯನ್ ಪೀರಿಯಡ್ ಇಂದ ಅಂದ್ರೆ ಹೆಚ್ಚು ಅನ್ಟಚಬಲ್ ಆಯ್ತು ಅದು ಆಕ್ಚುಲಿ ಸೆಕ್ಸ್ ಬಗ್ಗೆ ಮಾತಾಡುವುದು ಹೌದೌದು ಅದಕ್ಕಿಂತ ಮುಂಚೆ ಭಾರತದಲ್ಲಿ ಕಾಮವನ್ನು ನೋಡುವ ಕ್ರಮವೇ ಬೇರೆ ಇತ್ತು ಹೌದೌದು ಬಟ್ ನಿಮಗೆ ಈ ವಿಕ್ಟೋರಿಯನ್ ಯುಗದ ಹೇರಿಕೆ ನಿಮ್ಮ ಬರಹದ ಮೇಲೆ ಬರಲಿಲ್ವಾ ನಾವು ಒಂದು ನನ್ನ ನಾನು ವೆಸ್ಟರ್ನ್ ಫಿಲಾಸಫಿ ಓದಿದ್ದೀನಿ ಅದನ್ನೇ ಪಾಠನೂ ಮಾಡಿದ್ದೀನಿ ಆದರೆ ನನಗೆ ಫಿಲಾಸಫಿ ಅಂತಂದ್ರೆ ಇಂಡಿಯನ್ ಫಿಲಾಸಫಿನೇ ನನಗೆ ಗೊತ್ತು ಎದುರುದು ನಿಜವಾದ ಫಿಲಾಸಫಿ ಅಂತ ಅನ್ನೋದು ಅಷ್ಟೇ ಅದೆಲ್ಲ ಅದು ಕ್ರಿಶ್ಚಿಯಾನಿಟಿ ಇದು ಅದರಲ್ಲಿ ವಿಕ್ಟೋರಿಯನ್ ಕಾಲದ ಇದೆಯಲ್ಲ ಕ್ರಿಶ್ಚಿಯನ್ ಇದರೊಳಗೆಲ್ಲ ಪೂರ್ತಿ ವೆಸ್ಟ್ ಅಂತ ಹೇಳಲಿಕ್ಕೆ ಹೌದೌದು ಅದು ಆ ಕ್ರಿಶ್ಚಿಯನ್ ಇದರೊಳ್ಳೆ ನನಗೆ ಅದೊಂದು ಫಿಲಾಸಫಿ ಅಂತ ನನಗೆ ಅನ್ಸುದೇ ಇಲ್ಲ ಡಾಗ್ಮೆಟಿಸಮ್ ಅದ ಹೌದು ಈಗ ನೋಡಿ ನಮ್ಮ ಇದರೊಳಗೆ ನೀವು ನಮ್ಮ ಪುರಾಣ ಇದೆಲ್ಲ ಇದು ಮಾಡ್ಕೊಂಡ್ರೆ ಅದರಲ್ಲಿ ಕಾಮ ಎಷ್ಟು ಕಡೆಯಿಂದ ಬರುತ್ತೆ ಏನ್ ಕತೆ ಮಹಾಭಾರತದ ಪೂರ್ತಿ ಅದೇನೈತೆ ಬರುತ್ತಲ್ಲ ಅದು ಬುದ್ಧಿ ಕೇಂದ್ರಿತ ದೇಹಕ್ಕಿಂತ ಹೆಚ್ಚು ಬುದ್ಧಿ ಕೇಂದ್ರಿತ ಅದು ಮನಸ್ಸಿನಿಂದ ಬುದ್ಧಿಯಿಂದ ಹುಟ್ಟುವಂತದ್ದು ಅದು ರಾಮಾಯಣದೊಳಗೆ ರಾವಣ ತಂದಿರೋದು ಎತ್ತಕ್ಕೆ
ಬಟ್ ನೀವು ಮಂಜಯ್ಯನ್ ತರ್ತಿರಲ್ಲ ಸಾಕ್ಷಿ ಒಳಗೆ ಆ ಮಂಜಯ್ಯ ನಿಜವಾದ ಪಾತ್ರವ ಎಷ್ಟು ಕಾಲ್ಪನಿಕ ಎಷ್ಟು ನಿಜ ಅದು ಅದರಲ್ಲಿ ನಾನಂತ ಮಂಜಯ್ಯಗಳು ನೋಡಿದ್ದೇನೆ ನನ್ನ ಸೋದರ ಮಾವನ ಇದ್ದಲ್ಲ ನಾನು ಬಿತ್ತಿ ಓದಿದ್ದಿರಲ್ಲ ನಮ್ಮ ಸೋದರ ಮಾವನ ಇದ್ದಲ್ಲ ಅದರಲ್ಲಿ ಬಟ್ ಈ ಗೃಹಭಂಗ ನಿಮ್ಮ ಆತ್ಮಕಥನಾತ್ಮಕ ಅಂತ ಹೇಳ್ತಾರಲ್ಲ ನಿಜವಾದ ಹೌದೌದು ಇದರಲ್ಲಿ ನೀವು ಒಂದು ಗೃಹಭಂಗ ಕಾದಂಬರಿ ಆಮೇಲೆ ಬಿತ್ತಿ ಓದಿದ್ರೆ ಆರಂಭದ ಇದರೊಳಗೆ ಎಲ್ಲಾನು ಹೆಚ್ಚು ಕಡಿಮೆ ಇದೇನೆ ಅದು ಹೆಚ್ಚು ಕಡಿಮೆ ಬಟ್ ಈ ವ್ಯಕ್ತಿಗತ ಅನುಭವಗಳು ಕಾದಂಬರಿ ಫಾರ್ಮ್ ನಲ್ಲಿ ಬರುವುದು ಮತ್ತು ಬಿತ್ತಿನಲ್ಲಿ ಬರುವುದಕ್ಕೂ ಇರುವ ಭಿನ್ನತೆ ಮತ್ತು ಸಾಮ್ಯಗಳೇನು ಅದೇನಾಗುತ್ತೆ ಅಂದ್ರೆ ನೋಡಿ ಇದು ಸ್ವಂತ ಅನುಭವ ಇರುತ್ತಲ್ಲ ಆ ಸ್ವಂತ ಅನುಭವವನ್ನು ಇದ್ದಕ್ಕಿದ್ದ ಹಾಗೆ ಬರೆದ್ರೆ ಅದು ಕಾದಂಬರಿ ಆಗಲ್ಲ ಅದು ಕಲೆ ಆಗಲ್ಲ ಈಗ ಉದಾಹರಣೆಗೆ ನನ್ನ ತಂದೆ ನಮ್ಮಪ್ಪ ನನಗೇನೇನು ಹಿಂಸೆ ಕೊಟ್ಟರು ನನ್ನ ತಂಗಿಗೆ ಏನೇನು ಹಿಂಸೆ ಕೊಟ್ಟರು ನಮ್ಮ ತಾಯಿಗೆ ಏನೇನು ಹಿಂಸೆ ಕೊಟ್ಟರು ಅಂತ ಅನ್ನೋದು ವಿವರಗಳು ನಾನು ಅಲ್ಲಿ ಬಿತ್ತಿಲಿ ಬರ್ದಿದ್ದೀನಲ್ಲ ಹೌದು ಅದೆಲ್ಲ ನಿಜ ಅದಕ್ಕಿಂತ ಇನ್ನು ಹೆಚ್ಚಿನದೆಲ್ಲ ಡೀಟೇಲ್ಸ್ಗಳೆಲ್ಲ ಎಲ್ಲ ಇದೆ ನಾನು ಯಾಕೆ ಸುಮ್ಮನೆ ರಿಪೀಟ್ ಮಾಡಬೇಕು ಅಂತ ಡೀಟೇಲ್ ಎಲ್ಲ ಡೀಟೇಲ್ನು ನಾನು ಕೊಟ್ಟಿಲ್ಲ ಇದರೊಳಗೆಲ್ಲ ಅದನ್ನು ಬರೀ ನನಗೆ ಬಹಳ ಕೋಪ ಇತ್ತು ಅವ್ರ ಮೇಲೆ ಇದು ಅಸಹ್ಯ ಇತ್ತು ಕೋಪನೂ ಇತ್ತು ಈ ಇದನ್ನ ಬಿತ್ತಿಲಿ ಅವ್ರ ಪಾತ್ರ ಏನೇನು ಅನ್ನೋದನ್ನ ನಾನು ಬರೆದನಲ್ಲ ಒಂದು ಐದು ಯಾವ್ದು ಕಾದಂಬರಿಯಲ್ಲಿ ಬರೆದೆ ನಾನು ಗೃಹಭಂಗದಲ್ಲಿ ಆಮೇಲೆ ಬಿತ್ತಿಲಿ ಬರ್ತೆ ನಾನು ಇದನ್ನ ಬರೆದ ಮೇಲೆ ನಂಗೆ ಅವ್ರ ಮೇಲಿದ್ದಂಥ ಕೋಪ ಗೀಪ ಎಲ್ಲನೂ ಒಂಥರ ಬಿಡುಗಡೆ ಆಯಿತು ನನಗೆ ಅಯ್ಯೋ ಎಂಥರು ಎಷ್ಟೋ ಜನ ಹುಟ್ಟಿರ್ತಾರೆ ಮಾಡ್ತಾರೆ ಆ ಮನುಷ್ಯ ನನಗೆ ಅಪ್ಪನಾಗಿ ಹುಟ್ಟಬೇಕು ಅಂತ ಇತ್ತು ಆಯಿತು ಅದನ್ನ ಕೈ ಬಿಟ್ಬಿಡ್ಬೇಕು ಮರೆತು ಬಿಡಬೇಕು ಅಂತ ಬಿಡುಗಡೆ ಆಯಿತು ನನಗೆ ಅದರಿಂದ ಈ ಸ್ವಂತ ಅನುಭವಗಳು ಇರುತ್ತಲ್ಲ ಆ ಸ್ವಂತ ಅನುಭವವನ್ನು ಇದ್ದಕ್ಕಿದ್ದಾಗೆ ಬರೆದ್ರೆ ಅದು ಕಾದಂಬರಿ ಆಗಲ್ಲ ಕಲೆ ಆಗಲ್ಲ ಅದನ್ನ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಸಿಕ್ಕಬಹುದು ಉಳಿದದ್ದೆಲ್ಲ ಇಮ್ಯಾಜಿನೇಷನ್ ಬಟ್ ನಿಮಗೆ ನಿಮ್ಮ ಕಾದಂಬರಿಗಳನ್ನು ಟೀಕಿಸುವವರು ಇರ್ತಾರಲ್ಲ ವಿಮರ್ಶಾತ್ಮಕವಾಗಿ ಮತ್ತು ಟೀಕಿಸೋದು ಎರಡು ಬೇರೆ ಬೇರೆ ಆ್ಯಕ್ಚುಲಿ ಮಾಡ್ತಾರೆ ವಿಮರ್ಶಾತ್ಮಕವಾಗಿ ಬರೆಯುವುದು ಒಂದಿದೆ ಟೀಕಿಸುವುದು ಒಂದಿದೆ ಈ ಎರಡನ್ನು ಮಾಡಿದಾಗ ನಿಮ್ಮ ತಂದೆಯನ್ನು ಕ್ಷಮಿಸಿದಾಗ ಅವ್ರನ್ನ ಕ್ಷಮಿಸಲ್ವಾ ಅದು ಒಂದು ಸಂಗೀತದಲ್ಲಿ ನೀವು ಹಿಂದೂಸ್ತಾನಿ ಸಂಗೀತ ಹೇಳ್ತೇನೆ ನಾನು ಹಿಂದೂಸ್ತಾನ ಹಿಂದೂಸ್ತಾನಿ ಸಂಗೀತ ಬೇಕಾದಷ್ಟು ನನ್ನ ಹತ್ರ ಬಹಳ ಇದೆ ಹಿಂದೂಸ್ತಾನಿ ಸಂಗೀತಗಳು ನನ್ನ ಕೆಳಗಡೆಲ್ಲೂ ಇದೆ ತುಂಬಾ ಟ್ಯಾಪ್ ಇದೆಲ್ಲ ಇದೆ ಆಮೇಲೆ ಕಚೇರಿನೂ ನಾನು ಬಹಳ ಕೇಳಿದ್ದೀನಿ ಹೌದು ಅದರಲ್ಲಿ ಈ ಬೇರೆ ಸಂಗೀತಗಾರರಿದ್ದಾರಲ್ಲ ಅವ್ರು ಎಷ್ಟೇ ದೊಡ್ಡ ಸಂಗೀತಗಾರ ಆದ್ರೂ ಒಂದು ಒಳ್ಳೆ ತಾನು ಹೊಡೆದ್ರೆ ಆಡಿಯನ್ಸು ವಾ ಇದನ್ನು ಮಾಡಿದ್ರೆ ವಾಹ್ ವಾಹ್ ಹಾಗೆ ಅಂತ ಅಂತಂದ್ರೆ ಹೀಗೆ ನೋಡ್ತಾರೆ ಇವರ ಆಡಿಯನ್ಸನ್ನ ಆಲಿ ಅಕ್ಬರ್ ಗೊತ್ತಲ್ಲ ನಿಮ್ಗೆ ಕಚೇರಿ ನೋಡಿದ್ದೀರಾ ನೋಡಿದ್ದೀನಿ ಕೇಳಿದ್ದೀನಿ ಆಲಿ ಅಕ್ಬರ್ದನ್ನ ನಾನು ಸುಮಾರು ಒಂದು 15-20 ಕಚೇರಿಗಳಿಂದ ನೋಡಿದ್ದೀನಿ ಆಮೇಲೆ ಇದರೊಳಗೆ ಅಮೆರಿಕಾದಲ್ಲಿ ಆಮೇಲೆ ಕೊನೆಗಾಲಕ್ಕೆ ಅವ್ರು ಅಮೆರಿಕಾದಲ್ಲಿ ಸ್ಕೂಲ್ ಮಾಡ್ಕೊಂಡಿದ್ರು ನಾನು ಅಲ್ಲಿ 2 ದಿವಸ ನಾನು ಅಲಿ ಅಕ್ಬರ್ ಜೊತೆ ಸಾಯಂಕಾಲ ಅವ್ರ ಹತ್ರ ಹೋಗಿ ನಾನು ಮಾತುಕತೆ ಎಲ್ಲ ಆಡಿದ್ದೆ ಅವ್ರ ಕಚೇರಿನ ನಾನು ನೋಡಿದಾಗ ಒಂದೇನಂದ್ರೆ ಅವ್ರ ಆಡಿಯನ್ಸ್ ನೋಡೋದೇ ಇಲ್ಲ ಅವರ ಇದನ್ನ ಹೀಗೆ ಇದು ಮಾಡ್ತಾರಲ್ಲ ಒಂದೊಂದ್ಸಲಿ ಅವ್ರ ಇನ್ಸ್ಟ್ರೂಮೆಂಟ್ ನೋಡ್ತಾರೆ ಇಲ್ಲದೆ ಇದ್ರೆ ಹೀಗೆ ಬರೆಸ್ತಾರೆ ಅಷ್ಟೇ ಆಡಿಯನ್ಸ್ ಅವ್ರಿಗೂ ನೋಡೋದೇ ಇಲ್ಲ ನನಗೆ ಒಂದು ಒಂದು ಪಾಠ ನನಗೆ ಇದು ಬಂತು ಅವ್ರು ಹೇಗೆ ಆಡಿಯನ್ಸ್ ನೋಡೋದಿಲ್ಲ ಗ್ರೇಟೆಸ್ಟ್ ಹಿಂದೂಸ್ತಾನಿ ಸಂಗೀತದಲ್ಲಿ ಅವರು ಅವರ
ಇನ್ಸ್ಟ್ರೂಮೆಂಟಲ್ ಸರೋದಲ್ಲಿ. ಆಮೇಲೆ ನಾನು ಇದು ಮಾಡಿದೆ. ಅವರು ಈ ತರದೊಳಗೆ ಆಡಿಯನ್ಸ್ ಅನ್ನು ನೋಡದೇ ಇರೋ ಆ ಮಟ್ಟಕ್ಕೆ ಹೋದ್ರಲ್ಲ, ನಾನು ನನ್ನ ಓದುಗರನ್ನ ಗಮನದಲ್ಲಿ ಇಟ್ಕೋಕೂಡ್ದು. ನಾನು ಯಾರಿಗೂ ನಾನು ಬರೀತಾ ಇಲ್ಲ ಇದರೊಳಗೆಲ್ಲ. ನನಗೂ ನನಗೋಸ್ಕರ ಅಂತ ಅಲ್ಲ, ಆ ಕಥೆಯೊಳಗೆ ಆ ಪಾತ್ರವೇ ನನಗೆ ಮುಖ್ಯ. ಅದು ಹೇಗೆ ಬೆಳಕಂಡು ಹೋಗುತ್ತೆ ಅಂತ ಅನ್ನೋದೇ ಮುಖ್ಯವೇ ಹೊರತು ನನಗೆ ನೇನೂ ಇಲ್ಲ. ಆ ಥರದ ನ್ಯೂಟ್ರಾಲಿಟಿ ಬರಬೇಕು ನನಗೆ ಅಂತ ಅನ್ನೋದು ನನಗೆ ಬಯತು. ಈಗಲೂ ನಾನು ಯಾವ ಪಾತ್ರ ಏನು ಬರೆದ್ರೂ ಅದಕ್ಕೆ ನಾನು ಇದು ನನ್ನ ಓದುಗರಿದ್ದನ್ನು ಮೆಚ್ತಾರೋ ಬಿಚ್ಚಿ. ಈಗ ನೀವು ಹೇಳಿದ್ರಲ್ಲ ಕಾಮದ ವಿಷಯನ, ಎಷ್ಟೋ ಜನ ಕಾಮದ ಬಗ್ಗೆ ಇದು ಮಾಡ್ ಇದನ್ನ ನೋಡಿ ನನ್ನ ಓದುಗರು ಇದು ಎಲ್ಲಿ ಅಸಮಾಧಾನ ಪಟ್ಕೋತಾರೋ, ಐ ಡೋಂಟ್ ಕೇರ್. ಕಲೆ ಒಳಗೆ ಅದು ಬಂದಿದೆಯೇ ಅದು ಗೊತ್ತಾಗುತ್ತೆ ನನಗೆ. ಅಷ್ಟೇ ನಾನು ಬರೆಯೋದು, ಯಾವುದನ್ನು ಬರೆದ್ರು ಅಷ್ಟೇ. ಈಗ ಉದಾಹರಣೆಗೆ ನಾನು ಇದೆಲ್ಲ ಬರೆದ ಈಗ ದಾಟೋದೆಲ್ಲ ಬರೆದಿದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಅದರೊಳಗೆ ಗಂಗಟ್ಕರ್ ಒಕ್ಕಲಿಗರಿದ್ದಾರಲ್ಲ ನಮ್ಮ ಕಡೆಯಲ್ಲಿ ಇದ್ದಾರೆ, ಹೌದು. ಆ ಗಂಗಟ್ಕರ್ ಒಕ್ಕಲಿಗರು ಪಾತ್ರಗಳನ್ನು ನಾನು ತಂದಿದ್ದೀನಿ. ಆ ಗಂಗಟ್ಕರ್ ಒಕ್ಕಲಿಗರ ಇವನು ಗೌಡಪ್ಪ ಮಂತ್ರಿ, ಆ ಮಂತ್ರಿಯ ಅಪ್ಪ, ಆಮೇಲೆ ಅವನಿಗೆ ಹೆಣ್ಣು ಕೊಟ್ಟ ಇವರು ಮಂಡ್ಯದಲ್ಲಿರೋ ಸಕ್ಕರೆ ಕಾರ್ಖಾನೆ ಕಂಪನಿಯ ಇದರಂತ ಇವರು, ಈ ಪಾತ್ರಗಳನ್ನೆಲ್ಲ ನಾನು ತಂದಿದ್ದೀನಿ. ಅವಾಗ ಅದನ್ನು ಬರೆಯುವಾಗ ಅಯ್ಯೋ ನಾನು ಇದನ್ನು ಹೀಗೆ ಬರೆದ್ಬಿಟ್ರೆ ಯಾವ ಅವರ ಗೊಟ್ಟಕಾರರುಗಳು ನನ್ನ ಕಾದಂಬರಿ ಓದ್ತಾರೋ ಬಿಡ್ತಾರೋ, ಐ ನೆವರ್ ಕೇರ್ಡ್. ಅವ್ರು ಇರುವುದೇ ಹಾಗೆ ನನಗೆ ಗೊತ್ತಿದೆ ಅದರಲ್ಲ, ನಾನು ಹಾಗೆ ಬರೆದ. ಇವತ್ತು ನೀವು ಇನ್ನೊಂದು ಸಲ ಅದನ್ನು ಓದಿ ನೋಡಿ, ಈ ಇವರೆಲ್ಲ ಇದಾರಲ್ಲ, ಇದೆ ಯಾರು ದೇವೇಗೌಡರು, ಆಮೇಲೆ ಇವರಿದ್ದಾರಲ್ಲ ಅವರು ನಿರ್ಮಲಾನಂದ ಸ್ವಾಮಿಗಳು, ಅವರ ಗಂಗಟ್ಕರ್ ಒಕ್ಕಲಿಗರಿದ್ದನ್ನು ಬಿಟ್ಟು ಅವ್ರು ಏನಾದ್ರು ಒಂದು ಒಂದು ಹೆಜ್ಜೆ ಹೊರಗಡೆಗೆ ಅವ್ರಿಗೆ ಬರೋಕ್ಕೆ ಸಾಧ್ಯವಿದೆಯೇ? ಅವ್ರಿಗೆ ಅವ್ರು ಆಡೋ ಮಾತುಗಳು ಇದು ಎಲ್ಲನೂ ಇದು ಮಾಡ್ಕೊಳಕ್ಕೆ ಅವ್ರು ಎಷ್ಟು ಇದ್ರೊಳಗೆ ಮಾತು ಅವರು ಗಂಗಟ್ಕರ್ ಒಕ್ಕಲಿಗರದೇ ಸ್ವಾಮಿಗಳೇ ಅವರು ಇದರೊಳಗೆಲ್ಲ. ಅದೇ ಥರದಲ್ಲಿ ಬೇರೆ ಮಠದ ಸ್ವಾಮಿಗಳು ಹಾಗೇನೇ ಇದ್ದಾರೆ. ಇದು ನಾನು ಬರೆಯುವಾಗ ಯಾವ್ಯಾವುದು ಅದನ್ನು ನಾನು ಇದು ಮಾಡಕ್ಕೆ ಹೋಗ ಈ ನನಗೆ ಒಂದು ಇದು ಆಶ್ಚರ್ಯ ಏನಂತ ಅಂದರೆ, ಈ ಪರ್ವ ಇಷ್ಟೆಲ್ಲ ಇವರು ಮಾಡಿಯೂ ಕೂಡ ಬದುಕೊಂಡು ಸಾಹಿತ್ಯ ಅಕಾಡೆಮಿ ಆಮೇಲೆ ಕೂಡ ಪರ್ವನ ಅವರು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದ್ದಾರಲ್ಲ, ಒಂದು ಬ್ಯಾಗ್ ಮಾಡಿದ್ದಾರೆ ಪರ್ವ ಹಿಡಿಯುವಂಥದ್ದು. ಯಾರು ಡಿಸ್ಟಿಂಗ್ವಿಶ್ಡ್ ಪೀಪಲ್ ಸಾಹಿತ್ಯ ಅಕಾಡೆಮಿಗೆ ಬಂದರೂ ಇದನ್ನೇ ಕೊಡೋದು ಅವರು. ಹೌದು. ಆಮೇಲೆ ಇದಕ್ಕೆ ಯಾವುದಕ್ಕೆ ಚೈನೀಸ್ ಅಂಡ್ ಇದಕ್ಕೆ ರಷ್ಯನ್ಗೆ ಪರ್ವನೇ ಸೆಲೆಕ್ಟ್ ಮಾಡಿದ್ರು ಇದಕ್ಕೆಲ್ಲೂ. ಅದು ಹೇಗೋ ಬದುಕೊಂಬಿಡ್ತು ಇದು ಹಾಳುಗುಂಡೆದು. ಬಟ್ ನೀವು ನಿಮ್ಮ ಸಾಹಿತ್ಯ ಕೃತಿಗಳನ್ನು ನಿಮ್ಮ ಕಾದಂಬರಿಗಳನ್ನು ಬೇರೆ ಭಾಷೆಗೆ ಅನುವಾದ ಮಾಡುವಾಗ ಮಾಡೋದಕ್ಕೆ ಬಗ್ಗೆ ನಿಮಗೆ ಹೆಚ್ಚಿನ ತಕರಾರಿಲ್ಲ, ಹಲವು ಭಾಷೆಗಳಿಗೆ ಅನುವಾದಕ್ಕೆ ಅಲೋ ಮಾಡ್ತೀರಿ. ಆದರೆ ಬೇರೆ ಫಾರ್ಮ್ಗೆ, ಉದಾಹರಣೆಗೆ ಸಿನಿಮಾಕ್ಕೆ, ನಾಟಕಕ್ಕೆ, ಅಡಾಪ್ಟೇಷನ್ಗೆ ಅಷ್ಟು ಓಪನ್ ಆಗಿ ತರ್ಕೊಳ್ಳಲ್ಲ, ಅದಕ್ಕೇನಾದರೂ ಕಾರಣ ಇದೆಯಾ? ಅಲ್ಲ, ಇದಕ್ಕೆ ನೋಡಿ ಒಂದು ಈಗ ನಾಟಕ ಇವಾಗ ಪ್ರಕಾಶ್ ನಾಟಕ ಮಾಡಿದ್ದಾರೆ. ಮುಂಚೆ ವಂಶವೃಕ್ಷ ಕೂಡ ಮೊದಲೇ ಅವ್ರು ಮಾಡಿದ್ರು. ವಂಶವೃಕ್ಷನ ಇದು ಟ್ರಾನ್ಸ್ಲೇ ನಾಟಕವಾದದ್ದು ಕೋಲ್ಕತ್ತಾದಲ್ಲಿ ಮೊದಲು. ಹಿಂದಿ ಇದು ಇವರು ಆಕೆ ನಾಟಕ ಇದ್ರೊಳಗೆಲ್ಲ ಪಿ ಎಚ್ ಡಿ ಮಾಡಿರುವಂಥವ್ರು, ಒಳ್ಳೆ ಶ್ರೀಮಂತರು ಅವರು. ಅವರು ವಂಶವೃಕ್ಷವನ್ನು ನಾಟಕ ಮಾಡಿ ಸ್ಟೇಜಿಗೆ ತಂದರು. ಸ್ಟೇಜ್ನೊಳಗೆ ಹಿಂದಿಲಿ ಮಾಡಿದ್ದರು, ಕಲ್ಕತ್ತಾದಲ್ಲಿ ಮಾಡಿದ್ರು, ಬನಾರಸ್ಸು ಹಾಗೂ ನಾರ್ತ್ ಇಂಡಿಯಾದೊಳಗೆಲ್ಲೂ ಚೆನ್ನಾಗಿ ಇದಾಗಿತ್ತು. ಆಮೇಲೆ ಅದು ಇಲ್ಲಿ ಇದು ಕನ್ನಡದಲ್ಲಿ ಮಾಡಬೇಕು ಹಾಗೆ ಅಂತ ಅಂದು ಸಿಂಧುವಳ್ಳಿ ಮತ್ತು ಮಿರ್ಲಿ ಅವರು ಸೇರಿ ಮಾಡಿದ್ರು. ಈ ಸಿಂಧುವಳ್ಳಿ ಅವರು ಅದನ್ನು ಹಿಂದಿಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಬೆಂಗಳೂರಿನೊಳಗೂ ಒಬ್ಬರು ಇವರು ಇದ್ದರಲ್ಲ ಮಹಿಳೆ ಆಯುರ್ವೇದದ ಡಾಕ್ಟ್ರು ಆಕೆ ಟ್ರಾನ್ಸ್ಲೇಟ್ ಮಾಡಿದ್ರು. ಇವರೇನು ಮಾಡಿದ್ರು
ಇದನ್ನ ಸ್ಕ್ರಿಪ್ಟನ್ನ ಈಕೆ ಹೆಸರನ್ನ ಹಾಕಿಬಿಟ್ರು. ಆಮೇಲೆ ನಾನು ಹೇಳಿದೆ ಇದು ತಪ್ಪು, ನೀವು ಹೀಗೆ ಹಾಕೋದು, ಮೂಲ ಅವ್ರ ಹೆಸರು ಹಾಕಿ ಕನ್ನಡ ಅನುವಾದ ಅಂತ ಇವರನ್ನ ನೀವು ಹಾಕಬೇಕಾಗಿತ್ತು ಹಾಗೆ ಅಂತ ಹೇಳಿದೆ. ಈಗ ಈ ಥರದೊಳಗೆ ಇದು ಇದು ನಾಟಕದ ಸ್ಕ್ರಿಪ್ಟ್ ಮಾಡಿದವರು ಇದು ಅವರೇನೆ. ನೀವು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಗತಿ ಇದೆ ನಿಮಗೆ, ಬೇರೆ ಭಾಷೆಗಳಲ್ಲಿ ಕೂಡ ಒಡನಾಟ ಇತ್ತು, ಕನ್ನಡದಲ್ಲೇ ಬರಿಬೇಕಂತ ಅನಿಸಿದ್ಯಾಕೆ? ಅಲ್ಲ ಇಲ್ಲ, ಇದು ಬೇರೆ ಭಾಷೆಯಲ್ಲಿ ಬರೆಯುವಷ್ಟಕ್ಕೆ ನನಗೆ ಎಲ್ಲಿ ಅದರ ಮೂಲ ಅದೆಲ್ಲ ಎಲ್ಲಿ ಗೊತ್ತಾಗುತ್ತದೆ? ಬಟ್ ನೀವು ನಾವೆಲ್ಲಿನ ಫಾರ್ಮನ್ನು ಇಂಗ್ಲೀಷ್ನಲ್ಲಿನೇ ಸ್ಟಡಿ ಮಾಡಿದ್ರಿ, ಹಾಗಾಗಿ ಇಂಗ್ಲೀಷ್ನ ಗತಿ ಇದೆಯಾ ನಿಮಗೆ ಅದರಲ್ಲೂ ಆ ಭಾಷೆನಲ್ಲಿ? ಇಂಗ್ಲೀಷ್ನಲ್ಲಿನೇ ಕಾದಂಬರಿ ಬರಿಬೋದಿತ್ತಲ್ವಾ ನೀವು? ಇಲ್ಲ, ನನಗೆ ಅಲ್ಲಿಗೆ ಗುಜರಾತಲ್ಲಿದ್ದಾಗ ಈವನ್ನು ಡೆಲ್ಲಿಲಿದ್ದಾಗಲೂ ಕೆಲವರು ಸ್ನೇಹಿತರು ಹೇಳಿದ್ರು ನೀವು ಇಂಗ್ಲೀಷ್ನಲ್ಲಿ ಬರೀರಿ ಹಾಗೆ ಅಂತ ಅಂದು. ನಾನು ಹೇಳಿದೆ ಇಲ್ಲ, ಅದು ಸಾಧ್ಯವೇ ಇಲ್ಲ, ಇದು ನಾನು ಕನ್ನಡದಲ್ಲಿ ಬರೆದ ಮೇಲೆ ಬೇಕಾದ್ರೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ಬೋದೇ ಹೊರತು ನಾನು ಒರಿಜಿನಲ್ ಇಂಗ್ಲೀಷ್ನಲ್ಲಿ ನಾನು ಬರೆಯೋಕ್ಕಾಗಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ನನ್ನ ಇವತ್ತಿನ ಬರೀ ಇವತ್ತಿನ ಅಂತ ಅಲ್ಲ, ನನ್ನ ಅನುಭವದಲ್ಲಿ ಹೇಳುವುದೇನು ಅಂದರೆ ನಮ್ಮ ಭಾರತೀಯರು ಇಂಗ್ಲೀಷ್ನಲ್ಲಿ ಕಾದಂಬರಿಯನ್ನು ಬರೆದವರೆಲ್ಲ ಇದರಲ್ಲ ಯಾರೂ ಇದನ್ನ ಒಂದು ಫಸ್ಟ್ ಕ್ಲಾಸ್ ಕಾದಂಬರಿಯನ್ನು ಬರೆದಿಲ್ಲ. ನಮ್ಮಲ್ಲಿ ಇವರು ಕೆಲವರು ಹೇಳ್ತಾರೆ ನಮ್ಮ ಆರ್ ಕೆ ನಾರಾಯಣ ಹಾಗೆ ನಾರಾಯಣ, ಆರ್ ಕೆ ನಾರಾಯಣ ಗ್ರೇಟ್ ವರ್ಕ್ ಯಾವ್ದು ಮಾಡಿದ್ದಾರೆ. ಐ ಮೇಕ್ ಎ ಡಿಸ್ಟಿಂಕ್ಷನ್ ಬಿಟ್ವೀನ್ ಎ ಗ್ರೇಟ್ ನಾವೆಲ್ ಆ್ಯಂಡ್ ಎ ಗುಡ್ ನಾವೆಲ್. ನಾರಾಯಣ ಯು ವಾಂಟ್ ಟು ರೈಟ್ ಎ ಗ್ರೇಟ್ ನಾವೆಲ್? ಎಸ್ ಎಸ್, ದಟ್ ಈಸ್ ದ ಆಂಬಿಷನ್. ಯು ವಾಂಟ್ ಟು ರೈಟ್ ಇನ್ ಕನ್ನಡ? ಅದು ಈಗ ನಾರಾಯಣಗೆ ಗುಡ್ ನಾವೆಲ್ ಬರೆದಿದ್ದಾರೆ ಅಂದರೆ ಒಳ್ಳೆ ರೀಡಿಂಗ್ ಇದೆ, ಇದು ಪಿಕ್ಚರು ಗಿಚ್ಚರು ಇದೆಲ್ಲ ಇದೆಲ್ಲ ಮಾಡ್ತಾರೆ. ಗ್ರೇಟ್ ಯಾವುದು ಬರೆದಿದ್ದಾರೆ? ಗ್ರೇಟನ್ನು ನಾವು ನಮ್ಮ ಈ ಭಾಷೆಯಲ್ಲೇ ಬರೆಯೋಕ್ಕೆ ಸಾಧ್ಯ, ಯಾಕೆಂದರೆ ನಾನು ಬರೆಯುವಂಥ ಕಾದಂಬರಿಗಳು ಇದೆಯಲ್ಲ ಅದು ಪಂಪನಿಂದ ಕುಮಾರವ್ಯಾಸನಿಂದ ಹೀಗೇನೆ ಬೆಳ್ಕೊಂಡದ್ದು ಬಂದಿದೆ, ಜೊತೆಗೆ ಸಂಸ್ಕೃತದಿಂದಲೂ ನನಗೆ ನಾನು ಬೆಳ್ಕೊಂಡಿದ್ದೀನಿ. ಇದರೊಳಗೆಲ್ಲ ನನ್ನ ಹಳ್ಳಿಯಿಂದಲೂ ನಾನು ಬೆಳ್ಕೊಂಡಿದ್ದೀನಿ, ಪರ್ವದಲ್ಲೂ ಕೂಡ ನನ್ನ ಹಳ್ಳಿ ಭಾಷೆನೂ ತಂದಿದ್ದೀನಿ ನನ್ನ ಮಧ್ಯ ಮಧ್ಯದೊಳಗೆಲ್ಲ ಇದಕ್ಕೆಲ್ಲ ನಾವೇ ಇವೆಲ್ಲದರಿಂದ ಸೇರಿಕೊಂಡು ನಾನು ಅದನ್ನು ಬರೆಯೋಕ್ಕೆ ಸಾಧ್ಯ. ನಾನು ಇಂಗ್ಲೀಷ್ನೊಳಗೆ ಏನು ಬರೆಯೋದಕ್ಕೆ ಸಾಧ್ಯ? ಒಂದು ಬೈಗಳ ಬರೆಯೋಕ್ಕೆ ಇಂಗ್ಲೀಷ್ ಬರಲ್ಲ ನಮಗೆಲ್ಲ. ಈ ಏನು ಏನು ಒರಿಜಿನಲ್ ಬೈಗಳ ಮಾಡೋಕ್ಕಾಗುತ್ತೆ ನಾವು? ಸೊ ಇದು ಬೇರೆ ಭಾಷೆಯಲ್ಲಿ ಆಗುದೇ ಇಲ್ಲ ಇದ್ರೊಳಗೆ. ಬಟ್ ಕ್ರಿಯೇಟಿವ್ ಅಲ್ಲದ ರೈಟಿಂಗ್ ಅನ್ನು ಇಂಗ್ಲೀಷ್ ನಲ್ಲಿ ಬರ್ಲಿಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ? ಫಿಕ್ಷನ್ ಇಂಗ್ಲೀಷ್ ಇಲ್ಲ, ನಾನು ಇಂಗ್ಲೀಷ್ ನೊಳಗೆ ಥೀಸಸ್ ಇಂಗ್ಲೀಷ್ ನಲ್ಲೇ ಬರ್ದದಲ್ವಾ? ಹೌದೌದಲ್ಲ, ನಾನು ಇಂಗ್ಲೀಷ್ ನೊಳಗೆ ನಾನು ಇದು ಫಿಲಾಸಫಿನ ಇದನ್ನೆಲ್ಲ ಬರೆದಿದ್ದೀನಿ. ಆಮೇಲೆ ಎಷ್ಟು ಇದನ್ನ ಎಜುಕೇಶನ್ ಮೇಲೆ ಪಾಠ ಮಾಡ್ತಾ ಇದ್ನಲ್ಲ ಅದನ್ನ ಇಂಗ್ಲೀಷ್ ನೊಳಗೆ ಬರೆದಿದ್ದೀನಿ. 32 ವರ್ಷ ಕಾಲ ಇಂಗ್ಲೀಷ್ನೊಳಗೆ ಪಾಠನೂ ಮಾಡಿದ್ದೀನಿ ಅದರೊಳಗೆಲ್ಲ. ಆದ್ರೂ ಇಂಗ್ಲೀಷ್ ನನ್ನ ಭಾಷೆ ಅಲ್ಲ. ಇವಾಗ ಏನಾಗಿದೆ ಗೊತ್ತಾ, ಈ ಇದು ನನಗೀಗ ನೆನಪು ಸ್ವಲ್ಪ ಕಡೆ ಇದು ಮಾಡಿದೆಯಲ್ಲ, ಇಂಗ್ಲೀಷು ನನಗೆ ಈಗ ಬಹಳ ಕಷ್ಟ ಆಗ್ತಾ ಇದೆ. ಇಂಗ್ಲೀಷ್ನೊಳಗೆ ಬರೆಯೋಕ್ಕೆ, ಇಂಗ್ಲೀಷ್ನೊಳಗೆ ಭಾಷಣ ಮಾಡೋದಕ್ಕೆ ನನಗೀಗ ಫ್ಲೂಯೆನ್ಸಿ ಇಲ್ಲ. ಈ ಕನ್ನಡದೊಳಗೂ ಸ್ವಲ್ಪ ಫ್ಲೂಯೆನ್ಸಿ ಕಡಿಮೆ ಆಗಿದೆ ನನಗೆ, ಆದರೆ ಇಂಗ್ಲೀಷ್ನೊಳಗೆ ಇನ್ನೂ ಇದೆಲ್ಲ ಇಲ್ಲ. ಯಾಕೆ ಅಂತಂದರೆ ಕನ್ನಡ ನನಗೆ ಹುಟ್ಟಿದಾಗಿಂದಲೇ ಬಂದದ್ದಲ್ವ ಇದು, ಆದ್ದರಿಂದ ಇದು ಫ್ಲೂಯೆನ್ಸಿ ಕಡಿಮೆ ಆಗಿದೆ ಸ್ವಲ್ಪ. ಆದರೆ ಇಂಗ್ಲೀಷ್ನೊಳಗೆ ಕಷ್ಟ ಆಗ್ತಾ ಇದೆ ನನಗೆ. ಈಗ ನಾನು ಸಾಹಿತ್ಯ ಅಕಾಡೆಮಿ ಇಂಥ ಕಡೆಯಲ್ಲಿ ಹೋದರೆ ಭಾಷಣ ಮಾಡಬೇಕಲ್ಲ ಇದಕ್ಕೆ ಎಲ್ಲದವೇ. ನಾನು ಮೊದಲೆಲ್ಲ ನಾವು ಬರ್ಕೊಂಡು ಹೋಗ್ತಾ ಇರಲಿಲ್ಲ, ಹಾಗೇನೆ ಮಾತಾಡ್ತಾ ಇದ್ದಿದ್ದಲ್ಲಿ. ಈಗ ಹೋಗಬೇಕು ಅಂತಂದರೆ ಅದನ್ನು ಬರೆಯೋದು ಓದ್ತೀನಿ ನಾನು, ಯಾಕೆಂದರೆ ಹಾಗೆ ಮಾತಾಡೋಕ್ಕಾಗಲ್ಲ ನನಗೆ. ಯಾಕೆ ನಂದಲ್ಲ ಅದು, ಅದು ಅಕ್ವೈರ್ಡ್. ಅದು ಇದು ಹೀಗೆ ನಮ್ಮ ಭಾಷೆ
ಕನ್ನಡ ನಂದು ಅಂತಂದ್ರೆ ಯಾರದ್ದು ಆ ಕಾಲದ್ದು ಅಂತೇಳಿದ್ರೆ ಕ್ರಿಸ್ತ ಪೂರ್ವದಲ್ಲಿ ಅಥವಾ ಕ್ರಿಸ್ತ ಶಕದಲ್ಲಿ ಇದೆಯಲ್ಲ ಅಲ್ಲಿಂದಲೂ ಬೆಳಕಂಡು ಬಂದಿದೆ ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ತಮ್ಮ ಬರವಣಿಗೆ ಬಗ್ಗೆ ಸಾಹಿತ್ಯ ಅನ್ನೋದ್ ಬಗ್ಗೆ ಹಲವು ಸಂಗತಿಗಳನ್ನ ಹಂಚಿಕೊಂಡ್ರಿ ನಿಮಗೆ ನಾನು ಕೃತಜ್ಞತೆಗಳನ್ನ ಹೇಳ್ತೇನೆ ನಮಸ್ಕಾರ